Weekend with Ramesh. Weekend with Ramesh. Namma Himmaya Nalmaya Weekend. Jana Mechida Sadakaranu Paramarkonda Weekend. Sadhanegalanna Sambramasida Weekend. ಸಾಧಕರ ಜೀವನವನ್ನ ರೀವೈಂಡ್ ಮಾಡಿ ತೋರಿಸಿದ ವೀಕೆಂಡ್ ಸವಿ ನೆನಪುಗಳನ್ನ ಮತ್ತೆ ನೆನಪಿಸಿದ ವೀಕೆಂಡ್ ಜೀವನದ ಉದ್ದಕ್ಕೂ ಜೊತೆಯಾದವರನ್ನ ಒಗ್ಗೂಡಿಸಿದ ವೀಕೆಂಡ್ ಕಣ್ಣಂಚಲಿ ನೀರು ತರಿಸಿದ ವೀಕೆಂಡ್ ತುಟಿ ಅಂಚಲಿ ನಗು ತಂದ ವೀಕೆಂಡ್ ಸ್ಫೂರ್ತಿಯ ಭಂಡಾರವಾದ ವೀಕೆಂಡ್ ಕರುನಾಡ ಮನಗೆದ್ದ ವೀಕೆಂಡ್ ಮೂರು ಸೀಸನ್ಗಳ ನಂತರ ಈಗ ಮತ್ತೊಮ್ಮೆ ಪ್ರೀತಿಯಿಂದ ಖುಷಿಯಿಂದ ಸ್ಫೂರ್ತಿಯಿಂದ ರಮೇಶ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 4 ನಮಸ್ಕಾರ ಕರ್ನಾಟಕ ಮತ್ತೆ ವೀಕೆಂಡ್ ಬಂತು ರಾತ್ರಿ 9:00 ಆಯ್ತು ನಾನು ರಮೇಶ್ ಬಂದಾಯ್ತು ಮತ್ತೆ ಆಗ್ತಾಡ ಶುರು ಮಾಡೋಣ ದಿಸ್ ಇಸ್ ಸಮರ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 4 ಕೋಪಾಡ್ ಬೈ ಫಾಗ್ ಮತ್ತು ಅರುಣ್ ಐಸ್ ಕ್ರೀಮ್ಸ್ ಸ್ಪೆಷಲ್ ಪಾರ್ಟ್ನರ್ GRB ಮಸಾಲಾ ಪುಡಿಗಳು ಹಾಗೂ ಸೈಕಲ್ ಪ್ಯೂರ್ ಅಗರಬತ್ತಿ ಇದು ನಮ್ಮ ಹೊಸ ಸೆಟ್ ಕಳೆದ 3 ಸೀಸನ್ ಗಳಿಂದ ಗ್ಲಾಮರಸ್ ಆಗಿದೆ ನಿಮಗೆ ಗೊತ್ತಿರೋ ಹಾಗೆ ಇದು ನಮ್ಮ ಟನಲ್ ಇಲ್ಲಿ ನಮ್ಮ ಗೆಸ್ಟ್ ಗಳೆಲ್ಲ ಎಂಟ್ರಿ ಆಗೋದು ಇದು ನಮ್ಮ ವೀಕೆಂಡ್ ವಿತ್ ರಮೇಶ್ 7 ಅಪ್ ವಾಲ್ ಆಫ್ ಫೇಮ್ ವಾರ ವಾರ ಈ ಫೋಟೋಗಳು ಹೆಚ್ಚಾಗ್ತಿದ್ವು ಕೊನೆಗೆ ಹೌಸ್ಫುಲ್ ಆಗ್ತಿತ್ತು ಇದು ನಮ್ಮ ವೀಕೆಂಡ್ ಟೆಂಟ್ ಸಾಧಕರ ಇನಿಷಿಯಲ್ ಡೇಸ್ ಎಲ್ಲವನ್ನು ಈ ವೀಕೆಂಡ್ ಟೆಂಟ್ ಮೂಲಕ ನಿಮಗೆ ತೋರಿಸ್ತೀವಿ ಇದು ನಮ್ಮ ಸಾಧಕರ ಆಪ್ತರು ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಎಲ್ಲರೂ ಕೂರುವಂತ ಸೋಫಾ ಅಂಡ್ ಆಫ್ ಕೋರ್ಸ್ ಇವರು ನನ್ನ ಪ್ರೀತಿಯ ಗೆಳೆಯ ಈಗಾಗಲೇ ಇವರು ಬಹಳ ಜನಪ್ರಿಯವಾಗಿಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ನೀವೆಲ್ಲರೂ ಈ ಸೀಟಲ್ ಕೂರಬೇಕು ನಿಮ್ಮ ಕಥೆಯನ್ನ ಕರ್ನಾಟಕಕ್ಕೆ ಪರಿಚಯ ಮಾಡಬೇಕು ಅನ್ನೋದೇ ನನ್ನ ಆಸೆ ಹಾಗಾಗಿ ವೆಲ್ಕಮ್ ಬ್ಯಾಕ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 4 ಒಂದು ನಗು ಸ್ನೇಹ ಬೆಳೆಸುತ್ತೆ ಒಂದು ಮಗು ಮನೆಯನ್ನೇ ಬೆಳಗಿಸುತ್ತೆ ಒಂದು ಮಾತು ಮನಸನ್ನ ಬದಲಾಯಿಸುತ್ತೆ ಒಂದು ಕತೆ ಬದುಕನ್ನೇ ಕಲಿಸುತ್ತೆ ಸರಿಯಾದ ಮಾರ್ಗದಲ್ಲಿ ಇಡೋ ಒಂದು ಹೆಜ್ಜೆ ಸರಿಯಾದ ಸಮಯದಲ್ಲಿ ತಗೊಳ್ಳೋ ಒಂದು ನಿರ್ಧಾರ ಒಂದು ಒಳ್ಳೆ ಯೋಚನೆ ಒಂದು ಒಳ್ಳೆ ಕೆಲಸ ಒಂದು ಒಳ್ಳೆ ಭಾವನೆ ಒಂದು ಒಳ್ಳೆ ನಡೆ ಇಡೀ ಪ್ರಪಂಚನೇ ನಿಮಗೆ ಸಲಾಂ ಹೊಡಿಯಾಗಿ ಮಾಡುತ್ತೆ ಒಂದು ಸುದೀರ್ಘವಾದ ಪಯಣ ಶುರುವಾಗೋದು ಒಂದೇ ಒಂದು ಹೆಜ್ಜೆಯಿಂದ ಆ ಮೊದಲನೇ ಹೆಜ್ಜೆ ಸರಿಯಾದ ದಿಕ್ಕಲ್ಲಿ ದಿಟ್ಟವಾಗಿ ಇಡಬೇಕಷ್ಟೇ 5 ವರ್ಷದ ಹಿಂದೆ ನಾವು ಒಂದು ಸೀಸನ್ ಮಾಡಣ ಅಂತ ಶುರು ಮಾಡಿದ್ವಿ ಈಗ ನಮ್ಮ ವೀಕೆಂಡ್ ವಿತ್ ರಮೇಶ್ 3 ಸೀಸನ್ ಗಳನ್ನ ಮುಗಿಸಿ ಇವತ್ತು 4ನೇ ಅಧ್ಯಾಯಕ್ಕೆ ನಾಂದಿ ಹಾಡ್ತಿದೆ ಕಳೆದ 3 ಸೀಸನ್ ಗಳಲ್ಲಿ ಬಂದಂತ 65 ಸಾಧಕರ ಜೀವನದ ಕಥೆಯನ್ನ ಕೇಳಿ ಅವರ ಜೀವನದ ಯಾವುದಾದರೂ ಒಂದು ಅಂಶದಿಂದ ನಿಮ್ಮಲ್ಲಿ ಯಾರು ಒಬ್ಬರು ಬದಲಾದರೆ ನಿಮ್ಮಲ್ಲಿ ಯಾರು ಒಬ್ಬರಿಗೆ ಅದು ಸ್ಫೂರ್ತಿಯಾಗಿದ್ರೆ ನಮ್ಮ ಇಡೀ ಕಾರ್ಯಕ್ರಮ ಸಾರ್ಥಕ ಇದೆಲ್ಲವೂ ಸಾಧ್ಯವಾಗಿರೋದು ನಿಮ್ಮಿಂದ ನಿಮ್ಮ ಪ್ರೀತಿಯಿಂದ ನಿಮ್ಮ ಹಾರೈಕೆಯಿಂದ ನಿಮ್ಮ ಪ್ರೋತ್ಸಾಹದಿಂದ ಹಾಗಾಗಿ ನಿಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋದು ನಮ್ಮ ಧರ್ಮ ಥ್ಯಾಂಕ್ ಯು ಸೋ ಮಚ್ ಫಾರ್ 3 ಗ್ರೇಟ್ ಸೀಸನ್ ಶಾಲ್ ವಿ ಸ್ಟಾರ್ಟ್ ಸೀಸನ್ 4 ಹಿಯರ್ ವಿ ಗೋ ದಿಸ್ ಇಸ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 4 ನಿಮಗೆ ಥ್ಯಾಂಕ್ಸ್ ಹೇಳೋದು ನನ್ನ ಧರ್ಮ ಅಂತ ಹೇಳಿದಾಗ ನೆನಪಾಯ್ತು ಈ ಧರ್ಮ ಅಂದ್ರೆ ಏನ್ರಿ ಧರ್ಮ ಅಂದ್ರೆ ಯಾವುದೋ ಒಂದು ರೀತಿ ರಿಯಾಜ ಅಥವಾ ಒಂದು ಒಂದು ಗುಂಪು ಒಂದು ಪಂಗಡ ಅಥವಾ ಒಂದು ಮತಾನ ಅಥವಾ ದೇವರನ್ನ ಹುಡುಕುವಂತ ಒಂದು ಮಾರ್ಗನ ದಯೆ ಧರ್ಮದ ಮೂಲ ಅಂತ ಹೇಳಿದ್ರು ಧರ್ಮ ರಕ್ಷಣೆಗಾಗಿ ಇತಿಹಾಸದಲ್ಲಿ ದೊಡ್ಡ ದೊಡ್ಡ ಯುದ್ಧಗಳೇ ನಡೆದೋಗಿದೆ ಹಾಗಾಗಿ ಧರ್ಮ ಅಂದ್ರೆ
ಆದರ್ಶ ನಡವಳಿಕೆನ ನ್ಯಾಯ ನೀತಿ ಸತ್ಯ ನಿಷ್ಠೆ ಸಹನೆ ಸಂಯಮ ವಿವೇಕ ಜ್ಞಾನ ಅಹಿಂಸೆ ಅಂತೆಲ್ಲ ಹಿರಿಯರು ಹೇಳ್ತಾರೆ ಆದರೆ ನಿಜವಾದ ಧರ್ಮ ಅಂದ್ರೆ ಏನು ಅಂತ ಇವತ್ತಿನ ನಮ್ಮ ಸಾಧಕರ ಜೀವನ ನೋಡಿ ನಾವು ಅರ್ಥ ಮಾಡ್ಕೋಬಹುದು ಇವರು ಧರ್ಮ ಅನ್ನೋ ಪದಕ್ಕೆ ತಮ್ಮ ಜೀವನ ಶೈಲಿಯನ್ನೇ ಮಾದರಿಯಾಗಿ ಇರಿಸಿಕೊಂಡಿರುವ ಮಹನೀಯರು ಆಧುನಿಕ ಜಗತ್ತಿಗೆ ತಮ್ಮ ಸಮಾಜ ಸೇವೆಯ ಮೂಲಕ ಧರ್ಮದ ನಿಜವಾದ ಅರ್ಥವನ್ನ ತಿಳಿಸಿಕೊಟ್ಟಿರುವಂತ ದಾರ್ಶನಿಕರು ಪಾರಂಪರಾಗತವಾಗಿ ಸುಮಾರು 800 ವರ್ಷಗಳಿಂದ ಧರ್ಮವನ್ನ ಪರಿಪಾಲನೆ ಮಾಡ್ಕೊಂಡು ಬರ್ತಿರುವಂತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪೂಜ್ಯ ಕಾವಂದರು ಪದ್ಮವಿಭೂಷಣ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಥ್ಯಾಂಕ್ ಯು ಸರ್ ಶುರು ಮಾಡಕ್ ಮುಂಚೆ ಈ ಕಾರ್ಯಕ್ರಮಕ್ಕೆ ನಮ್ಮ ತಂಡಕ್ಕೆ ನನಗೆ ಈ ಚಾನೆಲ್ ಗೆ ನಿಮ್ಮ ಆಶೀರ್ವಾದ ಆಗಬಿಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ನಮ್ಮ ಕಾವಂದರನ ಈ ತರ ನೋಡಿ ಅಭ್ಯಾಸ ಯಾವಾಗಲೂ ಆ ಚೇರಲ್ಲಿ ಸಾರ್ವಜನಿಕರಿಗೆ ದರ್ಶನ ಕೊಡ್ತಿದ್ರು ಇವತ್ತು ಸರ್ ನಿಮ್ಮನ್ನ ಈ ಕುರ್ಚಿಯಲ್ಲಿ ಕೆಂಪು ಕುರ್ಚಿಯಲ್ಲಿ ಈ ತರ ದರ್ಶನ ಪಡ್ಕೊಳ್ಳೋ ಬಹಳ ಬಹಳ ಖುಷಿ ಆಗ್ತಿದೆ ಕಳೆದ 3 ಸೀಸನ್ನಲ್ಲೂ ಇವ್ರನ್ನ ಈ ಕುರ್ಚಿ ಮೇಲೆ ಕೂರಿಸಬೇಕು ಇವ್ರ ಕತೆ ಹೇಳಬೇಕು ಅಂತ ಇವ್ರ ಅಪ್ಪಣೆಗೆ ಅಂತ ಬಹಳ ಬಹಳ ಕಳಕಳಿಯಿಂದ ಪ್ರೀತಿಯಿಂದ ಒಂದು ಪತ್ರ ಬರೀತಾ ಇದ್ವಿ ಆ ಪತ್ರ ಈ ತರ ಇರ್ತಾ ಇತ್ತು ಅವರು ಅಷ್ಟೇ ಸೌಜನ್ಯದಿಂದ ಅವರೊಂದು ಪತ್ರ ಕಳಿಸೋರು ರಾಘವೇಂದ್ರ ಗುಣಸೂರ್ ಅವರೇ ನನಗೆ ಬಹಳ ಪ್ರೀತಿ ಇದೆ ಈ ಕಾರ್ಯಕ್ರಮದ ಬಗ್ಗೆ ಆದರೆ ಬರಕ್ಕಾಗ್ತಿಲ್ಲ ಕ್ಷಮಿಸಿ ಅಂತ ಹೇಳಿದ್ರು 3 ಸೀಸನ್ ನಂತರ ಕೊನೆಗೆ ನಮ್ಮ 4ನೇ ಸೀಸನ್ ನ ಮೊದಲನೇ ಸಾಧಕರಾಗಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಬಂದಿದ್ದಾರೆ ಸರ್ ಧನ್ಯವಾದಗಳು 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 ನಿಮ್ಮ ಅಪ್ಪಣೆಗಾಗಿ ಕಾಯ್ತಾ ಇದೀವಿ ಸರ್ ನೀವು ಅಪ್ಪಣೆ ಕೊಟ್ರೆ ನಿಮ್ಮ ಜೀವನಕ್ಕೆ ನಿಮ್ಮನ್ನ ಸ್ವಾಗತಿಸಿ ನಿಮ್ಮ ಜೀವನವನ್ನ ರಿವೈಂಡ್ ಮಾಡಿ ನಿಮಗೆ ತೋರಿಸ್ತೀವಿ ರೆಡಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಮ್ಮೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ಇವರು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಇವರ ಜನ್ಮನಾಮ ವೀರೇಂದ್ರ ಕುಮಾರ್ ಡಿ ನವೆಂಬರ್ 25, 1948 ಇವರ ಜನನ ಬೆಳ್ತಂಗಡಿ ಇವರ ಹುಟ್ಟೂರು ರತ್ನವರ್ಮ ಹೆಗಡೆ ರತ್ನಮ್ಮ ದಂಪತಿಗಳ ಒಟ್ಟು 5 ಜನ ಮಕ್ಕಳಲ್ಲಿ ಮನೆಯ ಹಿರಿಯ ಮಗ ಇವರು ಇವರಿಗೆ 3 ಜನ ತಮ್ಮಂದರು ಸುರೇಂದ್ರ ಕುಮಾರ್ ಹರ್ಷೇಂದ್ರ ಕುಮಾರ್ ರಾಜೇಂದ್ರ ಕುಮಾರ್ ಹಾಗೂ ಇವರ ತಂಗಿ ಪದ್ಮಲತಾ ಅವರು ಇವರ ಧರ್ಮಪತ್ನಿ ಹೇಮಾವತಿ ಅವರು ಇವರ ಏಕೈಕ ಪುತ್ರಿ ಶ್ರದ್ಧಾ ಅಳಿಯ ಅಮಿತ್ ಕುಮಾರ್ ಹಾಗೂ ಪ್ರೀತಿಯ ಮೊಮ್ಮಗಳು ಮಾನ್ಯ ತಂದೆ ರತ್ನವರ್ಮ ಹೆಗಡೆಯವರ ನಂತರ 21ನೇ ಹೆಗ್ಗಡೆಯವರಾಗಿ 1968 ಅಕ್ಟೋಬರ್ 24ರಂದು ತಮ್ಮ 19ನೇ ವಯಸ್ಸಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿ ಅಧಿಕಾರ ವಹಿಸಿಕೊಳ್ತಾರೆ ಧರ್ಮಸ್ಥಳದ ಚತುರ್ದಾನಗಳಾದ ಅನ್ನದಾನ ಔಷಧಿ ದಾನ ವಿದ್ಯಾದಾನ ಮತ್ತು ಅಭಯದಾನ ಈ 4 ದಾನಗಳನ್ನು 50 ವರ್ಷಗಳಿಂದ ಯಾವುದೇ ಲೋಪ ಇಲ್ಲದ ಹಾಗೆ ನಡೆಸ್ಕೊಂಡ್ಬರ್ತಿದ್ದಾರೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಇವರು ಆರಂಭಿಸಿದ ರೂಟ್ಸೆಟ್ ಸಂಸ್ಥೆಯ ಮೂಲಕ ಲಕ್ಷಾಂತರ ಜನ ಸ್ವಾವಲಂಬಿಗಳಾಗಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಸಾಮೂಹಿಕ ವಿವಾಹ ವಿದ್ಯೆ ಕಲೆ ಸಂಸ್ಕೃತಿ ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಗಳಿಗೆ ಬೆನ್ನೆಲುಬಾಗಿ ಇವರು ನಿಂತಿದ್ದಾರೆ ಇವರ ಈ ನಿಸ್ವಾರ್ಥ ಸೇವೆಗಳಿಗಾಗಿ ದೇಶದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಗಳಾದ ಪದ್ಮಭೂಷಣ ಪದ್ಮವಿಭೂಷಣ ರಾಜರ್ಷಿ ಪ್ರಶಸ್ತಿ ರಾಜೀವ್ ಗಾಂಧಿ ಪ್ರಶಸ್ತಿ ಜಿಂದಾಲ್ ಇಂಟರ್ನ್ಯಾಷನಲ್ ಅವಾರ್ಡ್ ಬಸವಶ್ರೀ ಪ್ರಶಸ್ತಿ ಹಂಪಿ ವಿಶ್ವವಿದ್ಯಾನಿಲಯದಿಂದ ನಾಡೋಜ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಗ್ಲಾಸ್ಗೋವ್ನ ರಾಯಲ್ ಕಾಲೇಜ್ ಆಫ್ ಸರ್ಜನ್ಸ್ ಯೂನಿವರ್ಸಿಟಿಯಿಂದ ಆನರರಿ FRCPS ಪ್ರಶಸ್ತಿ ಸರ್ ಎಂ ವಿಶ್ವೇಶ್ವರಯ್ಯ ಮೆಮೋರಿಯಲ್ ಅವಾರ್ಡ್ ಲಲಿತ ಕಲಾ ಅಕಾಡೆಮಿ ಅವಾರ್ಡ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ
ಡಾಕ್ಟರ್ ಆಫ್ ಸೈನ್ಸ್ ಪ್ರಶಸ್ತಿ ಮಂಗಳೂರು ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಹಾಗೂ ಯುಎಸ್ನ ಡ್ರೇವ್ ಯೂನಿವರ್ಸಿಟಿಗಳಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ಇವರ ಜೀವಮಾನ ಸಾಧನೆಗೆ ಇತ್ತೀಚೆಗಷ್ಟೇ ಜೀ ಕನ್ನಡ ವಾಹಿನಿಯ ಹೆಮ್ಮೆಯ ಕನ್ನಡಿಗ 2019 ಅನ್ನ ಪ್ರಶಸ್ತಿ ಲಭ್ಯವಾಯಿತು ಇದೇ ತರ ಅನೇಕ ಪ್ರಶಸ್ತಿಗಳು ಸನ್ಮಾನಗಳು ಇವರಿಗೆ ಲಭಿಸಿದೆ ಒಂದು ಸಮುದ್ರದಷ್ಟು ಇರುವಂತ ಇವರ ಸಾಧನೆಯನ್ನ ಎರಡು ಬೊಗಸೆಯಷ್ಟು ಹಿಡಿಯೋ ಪ್ರಯತ್ನವನ್ನ ನಾವು ಈ ವೀಕೆಂಡ್ ಅಲ್ಲಿ ಮಾಡ್ತಾ ಇದೀವಿ ಸೋ ದಿಸ್ ವೀಕೆಂಡ್ ಇಸ್ ವಿತ್ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಸರ್ ಡೀಟೇಲ್ಸ್ ಎಲ್ಲ ಕರೆಕ್ಟಾ ನಿಮ್ಮ ಈ ಸುದೀರ್ಘ ಜೀವನದ ಪಯಣವನ್ನ ರಿವೈಂಡ್ ಮಾಡಿ ನೋಡೋಣ ಅದು ಶುರು ಆಗೋದು ಒಂದು ದೀಪೋತ್ಸವದ ದಿನ 1947 ನಮ್ಮ ಸ್ವಾತಂತ್ರ್ಯ ಸಿಗುತ್ತೆ ಮುಂದಿನ ವರ್ಷ ಧರ್ಮಸ್ಥಳದಲ್ಲಿ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇರುತ್ತೆ ಆ ಲಕ್ಷ ದೀಪಗಳ ಮಧ್ಯೆ ಒಂದು ದೀಪ ಇಡೀ ದೇಶಕ್ಕೆ ಬೆಳಕಾಗುವಂತ ದೀಪ ಹುಟ್ಟಿತು ಅಂತ ಒಬ್ಬರು ಹಿರಿಯರು ಹೇಳಿದ್ರು ನನ್ನ ಜನ್ಮದಿನ ಅದು ಎಸ್ ಅದನ್ನ ಹೇಳಿದವರು ನಿಮ್ಮ ಅಜ್ಜ ಮಂಜೇ ಹೆಗ್ಡೆ ಎಸ್ ನಮ್ಮ ಕಾವಂದ್ರ ಹುಟ್ಟು ಬಾಲ್ಯದ ಬಗ್ಗೆ ಒಂದು ಸಣ್ಣ ಚಿತ್ರ ಇದೆ ನೋಡ್ಕೊಂಡು ಕಾರ್ತಿಕದೋಳ್ ಲಕ್ಷ ದೀಪಗಳಿಂದ ಕವಂದರ ನೀವು ಹುಟ್ಟಿದ ದಿನ ಲಕ್ಷ ದೀಪೋತ್ಸವ ಆವಾಗ ಒಬ್ಬರು ಬಂದು ಹೇಳಿದ್ರು ರತ್ನಮ್ಮ ಗಂಡು ಮಗ ಹುಟ್ಟಿದೆಯೇ ಅಂತ ಹೇಳ್ಕೊಂಡು ಆವಾಗ ಮಂಜೆ ಹೆಗ್ಡೆ ಹೇಳಿದ್ರು ಏನಂತ ಹೇಳಿದ್ರೆ ಧರ್ಮಸ್ಥಳದ ದೀಪ ಬೆಳಗಿತ್ತು ಯಾಕಂದ್ರೆ ಇವತ್ತು ಲಕ್ಷ ದೀಪ ಇನ್ನು ಲಕ್ಷ ದೀಪರ ಪ್ರಕಾರ ನೀವು ಬೆಳಗ್ಗೆ ಹೋಯ್ತು ಅಂತ ಹೇಳಿದ್ರು ನೀವು ಹುಟ್ಟಿದ್ದು ಬಂಟ್ವಾಳ ಮನೆಯಲ್ಲಿ ಡೆಲಿವರಿ ಆಗುವಂತ ಒಂದು ಕೋಣೆಯೇ ಬೇರೆ ಉಂಟು ಅಲ್ಲಿ ಹುಟ್ಟಿದ್ದೀರಿ ನೀವು ಸಣ್ಣ ಮಗು ಇರುವಾಗ 11-15 ದಿವಸದಲ್ಲಿ ಹೇಗಿದ್ದೀರಿ ನಿಮಗೆ ಗೊತ್ತುಂಟ ಬಹಳ ಚೆನ್ನಾಗಿದ್ದೀರಿ ನೀವು ನಿಮ್ಮ ತಾಯಿ ಸಹ ಬಹಳ ಪ್ರೀತಿಯಲ್ಲಿ ನಿಮ್ಮ ಚೊಚ್ಚಲ ಮಗು ಅಂತ ಹೇಳ್ಕೊಂಡು ಬಹಳ ಸಂತೋಷ ನೋಡ್ತಿದ್ರು ಚಿಕ್ಕ ವಯಸ್ಸಿನಲ್ಲಿ ನೀವು ಅಂಬೆ ಕಾಲು ಇಟ್ಟುಕೊಂಡು ಹೋಗುವಾಗ ಅಜ್ಜಿ ಎಲ್ಲಿಯೂ ಮೆಟ್ಲಿನ ಕೆಳಗೆ ಬೀಳ್ತಾಳೆ ಅಂತ ಹೇಳ್ಕೊಂಡು ಹಿಂದುಗಡೆ ಹೋಗ್ತಿದ್ರು ನಮಗೆ ಸಂತೋಷ ಅಂತ ಹೇಳಿದ್ರೆ ನಿಮ್ಮ ತಂದೆಯವರ ಅಪೇಕ್ಷೆ ಏನಂತ ಹೇಳಿದ್ರೆ ಮಕ್ಕಳು ಕಲಿಯಬೇಕು ಧರ್ಮಸ್ಥಳವನ್ನು ಒಳ್ಳೇದು ಮಾಡಬೇಕು ಬಡ ಜನತೆಗೆ ಸಹಕಾರ ಮಾಡಬೇಕು ಅಂತ ಹೇಳ್ಕೊಂಡು ಅಭಿಪ್ರಾಯ ಇತ್ತು ಅದನ್ನು ನೀವು ಈಗ ಮಾಡಿ ತೋರಿಸಿದ್ದೀರಿ ಆ ಮಂಜೆ ಹೆಗ್ಡೆರ ಮಾತನ್ನು ನೀವು ತೋರಿಸಿಕೊಟ್ಟಿದ್ದೀರಿ ಸರ್ ಇದರ ಬಗ್ಗೆ ನಿಮಗಿರೋ ನೆನಪುಗಳು ಅವರು ಮಾತಾಡ್ತಿರೋ ವಿಷಯಗಳ ಬಗ್ಗೆ ಅದೇ ನಾವು ಆವಾಗ ಬಂಟ್ವಾಳದಲ್ಲಿ ಇದ್ವಿ ಅವಾಗ ಮಂಜೆ ಹೆಗ್ಡೆ ಅವರು ಧರ್ಮಸ್ಥಳದಲ್ಲಿ ಇದ್ದಾಗ ಹಾಗೆ ಆ ಮನೆಯಲ್ಲಿ ನಮ್ಮ ಅಜ್ಜಿ ಕಮಲಾವತಿ ಅಮ್ಮ ಅಂತ ಹೇಳಿ ಬಹಳ ಮದ್ದಾಗಿ ನಮ್ಮನ್ನ ನೋಡ್ಕೊಳ್ತಾ ಇದ್ರು ನನಗೆ ವೇಷಭೂಷಣಗಳ ಹಾಕ್ತಿದ್ರು ರಾಷ್ಟ್ರದ ಧ್ವಜವನ್ನ ಹಿಡ್ಕೊಂಡಂತ ಒಂದು ಫೋಟೋ ಇದೆ ಆಗ ಅದು ಬಹಳ ಹುಚ್ಚು ಅವಾಗ ಸ್ವಾತಂತ್ರ್ಯ ದೊರಕಿದ ಸಮಯ ದೇಶ ಪ್ರೇಮವನ್ನ ತೋರಿಸುವ ಸಮಯ ಹಾಗಾಗಿ ನಮಗೆಲ್ಲ ವೇಷಭೂಷಣಗಳನ್ನ ಹಾಕಿ ಅಲ್ಲಿ ತೋರಿಸ್ತಾ ಇದ್ರು ಅಜ್ಜಿಯ ಅಕ್ಷರ ಬಹಳ ಮುದ್ದಾಗಿತ್ತು ನನಗೆ ಸುಮಾರು 1-2 ತರಗತಿಯಲ್ಲಿ ಅವರು ಮುದ್ದಾಗಿ ನನಗೆ ಅಕ್ಷರವನ್ನು ಬರೆಸಲಿಕ್ಕೆ ಪ್ರಾರಂಭಿಸಿದ್ರು ಆಮೇಲೆ ಯಕ್ಷಗಾನ ನೋಡಬೇಕು ನಮಗೆ ಅವಾಗ ಈಗಿನ ಹಾಗೆ ಸಿನಿಮಾ ಟಿವಿ ಮಾಧ್ಯಮಗಳೆಲ್ಲ ಯಕ್ಷಗಾನ ಅಂದ್ರೆ ಬಹಳ ಒಂದು ಹವ್ಯಾಸ ನಮಗೆ ಮನಸ್ಸಾದ ತಕ್ಷಣ ಹೋಗಿ ಅಜ್ಜಿಗೆ ದುಂಬಾಲಿ ಬೀಳೋದು ಅಜ್ಜಿ ಅಜ್ಜಿ ಏನಾದರೂ ಮಾಡಿ ಒಂದು ಯಕ್ಷಗಾನ ಆಡಿಸಿ ಅಂತ ಏ ಇವತ್ತಾಗಲ್ಲ ಅಂತ ಇಲ್ಲ ಇವತ್ತಾಗಲೇಬೇಕು ಅಂತ ಏ ಇವತ್ತಾಗಲ್ಲ ಅಂತ ಆಮೇಲೆ ಹಠ ಹಿಡಿದ್ರೆ ಅವ್ರು ಹೋಗಿ ಮೆಲ್ಲಿಗೆ ಅವ್ರಿಗೆ ಹೇಳೋರು ಯಕ್ಷಗಾನದವರಿಗೆ ಏ ಇವತ್ತು ಯಕ್ಷಗಾನ ಮಾಡ್ರು ಇವತ್ತು ಅಂತ ನಾವು ಮನೆ ಒಳಗೆ ಕೂತ್ಕೊಂಡು ಹೊರಗಡೆ ಅಂಗಳದಲ್ಲಿ ಆಗುವಂತೆ ಯಕ್ಷಗಾನ ನೋಡೋದು ನಮಗೆ ಯಕ್ಷಗಾನ ನೋಡೋದಕ್ಕಿಂತ ಹೆಚ್ಚು ಚುರುಮರಿ ತಿನ್ನೋ ಆಸೆ ಅಜ್ಜಿ ಚುರುಮರಿ ಮಾಡೋರು ತಿಂಡಿ ಮಾಡೋರು ಆಮೇಲೆ ಚಹಾ ಚಹಾ ನಮಗೆ ಹಗಲು ಸಿಗ್ತಿರ್ಲಿಲ್ಲ ರಾತ್ರಿ ನಿದ್ದೆ ಕೊಡೋಕೆ ಒಂದು ಚಹಾ ನಮಗೆ ಆಮೇಲೆ ವೀಳ್ಯದೆಲೆ ಸುಣ್ಣ ಹಾಕಿ ಅಡಿಕೆ ಹಾಕಿ ತಿನ್ನೋದು ಬಾಯಿ ತುಂಬ ಕವಳ ಹಾಕ್ಲಕ್ಕೆ ಅದೊಂದು ಅಡ್ಡಿ ಆಮೇಲೆ ಜೋರ್ ನಿದ್ರೆ ಬಂದ್ರೆ ಅಜ್ಜಿ ಆ ರಾಕ್ಷಸ ವೇಷ ಬರುವಾಗ ನಮ್ಮನ್ನ ಎಬ್ಬಿಸಿ ಅಂತ ನಾವು ಮಲಗೋದು ಅದು ರಾಕ್ಷಸ ವೇಷ ಬಂದು ಅವನು 2 ಸಲ ಅಬ್ಬರ ಆಗುವಾಗ 3 ಕಣ್ಣು ತುಕ್ಕ ಪುನಃ ಅಲ್ಲೇ ಮಲಗೋದು ಇವ್ರು ಹೇಳೋದು ನಿಮ್ಗೆ ಯಾಕೆ ಕರ್ಮ ಯಕ್ಷಗಾನ ಮಾಡೋದು ನಿನ್ನೆ ಯಕ್ಷಗಾನ ಮಾಡಿದ್ರೆ ನಿಂದೆ ನಿದ್ದೆನೆ ಮಾಡೇನು ಯಕ್ಷಗಾನನೇ ನೋಡ್ಲಿಲ್ಲ ಅಂತ ಹೇಳಿ ನಾನು ನಮ್ಮ ತಮ್ಮಂದಿರಿಗೆಲ್ಲ ಹಾಗೆ ಮಾಡ್ತಿದ್ರು ಸರ್ ಏನ್ ಚೆನ್ನಾಗಿದೆ ಸರ್ ಕೇಳಕ್ಕೇನೆ ಒಂದು ಅಜ್ಜಿ ನೀವು ಯಕ್ಷಗಾನ ನೋಡ್ತಿರ್ತಾರೆ ಅವ್ರು ಚುರುಮುರಿ ಮಾಡ್ಕೊಡ್ತಾರೆ ಚಾಯ್ ಕೊಡ್ತಾರೆ ನೀವು ಅಲ್ಲೇ ನಿದ್ರೆ ಮಾಡ್ತೀರಾ ರಾಕ್ಷಸ ಪಾತ್ರದ ಎಬ್ಸುವಂತೀರಾ ಕೇಳಕ್ಕೇನೆ ಎಷ್ಟು ಚೆನ್ನಾಗಿದೆ ನೆನಪುಗಳನ್ನ ಹಂಚ್ಕೊಳಕ್ಕೆ ನಿಮ್ಮ ಚಿಕ್ಕಪ್ಪರು ಬಂದಿದ್ದಾರೆ ಸ್ವಾಗತಿಸಿ ಶ್ರೀ ರತ್ನಾಕರ್ ರಾಜ್ ಅರಸ್ ಅವರು ನಮಗೆ ಗೊತ್ತು ಕಾವಂದ್ರು ಈಗ ಧರ್ಮಾಧಿಕಾರಿಗಳು ಅವರ ಬಾಲ್ಯದ ನೆನಪುಗಳು ಹೇಗಿದ್ರು ಅವರ ತುಂಟಾಟಗಳು ಹೇಳಿ ಅವರು ಸಣ್ಣದಿರುವಾಗ ಅವರಿಗೊಂದು ಅಭ್ಯಾಸ ಇತ್ತು ನಮ್ಮ ಮನೆಗೆ ಬರುವಂತ ಪಡುಬಿದ್ರಿಗೆ ಬರುವಂತದ್ದು
ಆವಾಗ ಸೈಕಲ್ ಹೊಡ್ಕೊಂಡು ಭವಾನಿ ಟಾಕೀಸ್ ಇಂದ ನಮ್ಮ ಮನೆಯಿಂದ 3 ಕಿಲೋಮೀಟರ್ ದೂರ ಸೈಕಲ್ ಸ್ವತಃ ಹೊಡ್ಕೊಂಡು ಹೋಗಿ ವಾರಕ್ಕೆ 2 ಕನ್ನಡ ಪಿಕ್ಚರ್ ನೋಡುವುದು ಬಹಳ ಹುಚ್ಚು ಆ ಸೈಕಲ್ ನಾನು ಹೊಡಿಲಿಕ್ಕಿಲ್ಲ ಅವರೇ ಹೊಡ್ಕೊಂಡು ಹೋಗೋದು ಸುಮಾರು 8ನೇ ತರಗತಿ ಬಂದಾದ ವಿಷಯ ಅವರು ಹೇಳ್ತಾ ಇದ್ದಾರೆ ಈ ಪರೀಕ್ಷೆ ಆದಮೇಲೆ ಪಾಸ್ ಫೈಲ್ ರಿಸಲ್ಟ್ ಬರುವವರೆಗೆ ಧರ್ಮಸ್ಥಳದಿಂದ ಸ್ವಲ್ಪ ದೂರ ಇರೋದು ಪಡುಬಿದ್ರೆಯಲ್ಲಿ ಅಜ್ಜನ ಮನೆಗೆ ಹೋದ್ರೆ ಅಲ್ಲಿ ಅಜ್ಜ ಅಂದ್ರೆ ಇವರ ತಂದೆಯವರು ಬಹಳ ಬದ್ಧಾಗಿ ನಮ್ಮ ನೋಡ್ಕೊಳ್ತಾ ಇದ್ರು ನಮಗೆ ಯಾವ ಕಂಡ ಹತೋಟು ಇರಲಿಲ್ಲ ಇವರು ಇನ್ನೊಬ್ಬರೆಲ್ಲ ನಾವು ಸೈಕಲ್ ನಲ್ಲಿ ಪಡುಬಿದ್ರೆಯಿಂದ ಮುಲ್ಕಿಗೆ ಸಿನಿಮಾಕ್ಕೆ ಹೋಗ್ತಾ ಇದ್ವಿ ಆವಾಗ 8 ಆಣೆ ಒಂದು ರಾತ್ರಿ ಸೈಕಲ್ ಬಳಸಿ ಮರುದಿವಸ ಕೊಟ್ರೆ 8 ಆಣೆ ಅಂತ ಹೇಳಿ ಅಲ್ಲಿ ಸಿನಿಮಾ ಥಿಯೇಟರ್ಗಳೇ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಿದ್ದೇ ಒಂದು ಬಂಟ್ವಾಳದಲ್ಲಿ ಮಂಗಳೂರು ಮತ್ತು ಅಲ್ಲಿ ಮುಲ್ಕಿಯಲ್ಲಿ ಹಾಗೆ ಸೈಕಲ್ ನಲ್ಲಿ ಹೋಗಿ ನಾವು ನೋಡ್ಕೊಂಡು ಬರ್ತಾ ಇದ್ವಿ ಬಹಳ ದೊಡ್ಡ ಒಂದು ಥ್ರಿಲ್ ಅದು ಸೈಕಲ್ ನಲ್ಲಿ ಹೌದು ಮೊದಲೇ ಸಲ ಸೈಕಲ್ ತುಳಿಯೋದೇ ಒಂದು ದೊಡ್ಡ ಥ್ರಿಲ್ ನಮಗೆಲ್ಲರಿಗೂ ಈಗ ತಾನೇ ಸಾರ್ ಹೇಳ್ತಾ ಇದ್ರು ಅವರ ಅಜ್ಜಿ ಬಗ್ಗೆ ಅವರಿಂದ ಪ್ರೀತಿ ಬಾಲ್ಯ ದಿನಗಳು ಈ ಮಗು ಹೊಸ್ತಲು ದಾಟಿ ಹೋಗಲೇಬಾರದು ಅಂತ ಕಾವಲ್ ಕಾಯ್ತಾ ಇದ್ರು ಅಂತ ಅಜ್ಜಿ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಮಕ್ಕಳಿಗೆ ಎಣ್ಣೆ ಹಚ್ಚೋದು ಒಂದು ಭಾರಿ ಸ್ವಭಾವ ಸಣ್ಣ ಮಕ್ಕಳು ಸುಮಾರು 3 ವರ್ಷ ಆಗುವವರೆಗೆ ನಮ್ಮ ನಾ ಕೆಲಸದವರು ಅಥವಾ ತಾಯಿ ಅಜ್ಜಿ ಕಾಲು ಉದ್ದ ನೀಡಿ ಕಾಲಲ್ಲಿ ಮಗುವನ್ನ ಮಲಗಿಸಿ ಅವರೇ ಎಣ್ಣೆ ತಿಕ್ತಾ ಇದ್ರು ಸ್ನಾನ ಮಾಡಿಸ್ತಾ ಇದ್ರು ಅಂತಹ ಚಿತ್ರಹಿಂಸೆ ಇನ್ನು ನಮಗೆ ಬೇಡ ಯಾಕಂದ್ರೆ ಅಷ್ಟು ಬಿಸಿ ಬಿಸಿಯಾಗಿ ಈ ಕೆಲಸದವರು ನೀರು ಹಾಕೋದು ಅವರ ಮನಸ್ಸಲ್ಲಿ ಬಿಸಿ ಆದಷ್ಟು ಒಳ್ಳೆ ಆಮೇಲೆ ಬಿಸಿ ಸ್ನಾನ ಮಾಡಿ ಮಗು ತಂದು ಧೂಪದ ಮೇಲೆ ಮಗುವನ್ನ ನಿವಾಳಿಸಬೇಕು ನಿವಾಳಿಸಿ ದೃಷ್ಟಿ ತೆಗೆದು ಮಾಡಬೇಕು ಇದು ನಿತ್ಯ ಮಾಡೋ ಕೆಲಸ ಅವರಿಗದು ನಿತ್ಯದ ಕೆಲಸ ನಮಗೆ ನಿತ್ಯದ ಹಿಂಸೆ ಅದೊಂದು ಚಿತ್ರಹಿಂಸೆ ಆದ್ರೆ ಜೊತೆಗೆ ಹಾಡ್ತಾರೆ ಸರ್ ಧ್ವನಿ ಚೆನ್ನಾಗಿದ್ರೆ ಓಕೆ ಇಲ್ಲಾಂದ್ರೆ ಅದೊಂದು ಚಿತ್ರಹಿಂಸೆ ಥ್ಯಾಂಕ್ ಯು ಸರ್ ಕೂತ್ಕೊಳ್ಳಿ ನಿಮಗೆ ಏನಾದ್ರು ಮತ್ತೆ ನೆನಪುಗಳು ಏನಾದ್ರು ಬಂದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ನಿಮ್ಮ ಸ್ಕೂಲ್ ಬಗ್ಗೆ ನಾವು ರಿಸರ್ಚ್ ಮಾಡಿದ್ವಿ ನಮಗೆ ಆಕ್ಚುಲಿ ಸರ್ ಯೂಶುವಲಿ ರಿಸರ್ಚ್ ಮಾಡಿದಾಗ ನಮಗೆ ನೀವು ಅಡ್ಮಿಷನ್ ಮಾಡಿದ್ದು ಅಥವಾ ನಿಮ್ಮ ಮಾರ್ಕ್ಸ್ ಕಾರ್ಡ್ ಏನೋ ಒಂದು ಸಿಗುತ್ತೆ ಸರ್ ಆದ್ರೆ ನಿಮ್ಮ ಸ್ಕೂಲ್ಗೆ ಹೋದಾಗ ಅಲ್ಲಿ ಆ ಬಿಲ್ಡಿಂಗು ಸಿಕ್ಲೇ ಇಲ್ಲ ಇದು ಯಾವುದು ಅಂತ ನಿಮಗೆ ಗೊತ್ತಿದೆ ಸರ್ ಹಳೆ ಕಟ್ಟಡವನ್ನ ಬಿಚ್ಚಿ ಹೊಸದಾಗಿ ಆಗಿದೆ ಆದರೂ ಕೂಡ ನಮ್ಮ ರಿಸರ್ಚ್ ಟೀಮ್ ಅವರು ಕಷ್ಟಪಟ್ಟು ಇನ್ನೇನೋ ತಗೊಂಡಿದ್ದಾರೆ ಸ್ವಲ್ಪ ನೋಡಿ ಸರ್ ಇಲ್ಲಿ ಏನು ಇರಬಹುದು ರೆಕಾರ್ಡ್ ರೆಕಾರ್ಡ್ ಇದೆಯಾ ನೋಡಿ ಅದೇ ರೆಕಾರ್ಡ್ ಸರ್ ರೆಕಾರ್ಡೇ ಸರ್ 1960 ನ ಲೆಡ್ಜರ್ ನಿಮ್ಮ ಸ್ಕೂಲ್ ಸಿಕ್ಲಿಲ್ಲ ಆದರೆ ನಿಮ್ಮ ಸ್ಕೂಲ್ ಲೆಡ್ಜರ್ ಸಿಕ್ಕಿದೆ ನೋಡಿ 50-60 ವರ್ಷಗಳ ಹಿಂದಿನ ಲೆಡ್ಜರ್ ಇದರಲ್ಲಿ ವೀರೇಂದ್ರ ಹೆಗಡೆ ಅವರು ಅಡ್ಮಿಷನ್ ಆಗಿರುವಂತ ದಾಖಲೆ ಇದೆ ಸರ್ ಇಲ್ಲಿದೆ ಧರ್ಮಸ್ಥಳ ವೀರೇಂದ್ರ ಕುಮಾರ್ ಧರ್ಮ ಹೆಗಡೆ ಧರ್ಮಾಧಿಕಾರಿ ಅಂತ ಇದೆ 27/9/1955 ಅಂದ್ರೆ ಈ ಬುಕ್ ಇಟ್ ಮಸ್ಟ್ ಬಿ ಅಟ್ ಲೀಸ್ಟ್ 1955 ಅದಾದ್ಮೇಲೆ ಧರ್ಮಸ್ಥಳದಲ್ಲೇ ಮುಂದುವರಿಸ್ತೀರಿ 4, 5, 6 ಆಮೇಲೆ 7th and 8th ನೀವು ಸಿದ್ದವನದಲ್ಲಿ ಓದ್ತೀರಿ ಅಲ್ಲಿ ನಿಮ್ಗೆ ಬಹಳ ನಿಮ್ಮ ಸರಳ ಜೀವನವನ್ನ ಕಲ್ತಿದ್ದ ಅಲ್ಲಿ ಅಂತ ನೀವು ಒಂದ್ ಕಡೆ ಹೇಳಿದಿರಿ ಯಾವ ರೀತಿ ಹೆಲ್ಪ್ ಆಯ್ತು ಸರ್ ನಿಮ್ಗೆ ಸಿದ್ದವನ ಅಂದ್ರೆ ಸಿದ್ದವನ ಗುರುಕುಲ ಮಂಜೆ ಹೆಗಡೆಯವರು ಪ್ರಾರಂಭ ಮಾಡಿದ್ರು ಯಾಕೆ ಪ್ರಾರಂಭ ಮಾಡಿದ್ರು ಅಂದ್ರೆ ಆವಾಗ ಹೈಸ್ಕೂಲ್ಗಳು ಬಹಳ ಕಡೆ ಇರಲಿಲ್ಲ ಅದಲ್ಲದೆ ಸಾಮಾನ್ಯ ಜನರಿಗೆ ವಿದ್ಯೆಗೆ ಅವಕಾಶಗಳೇ ಇರಲಿಲ್ಲ ಅದಕ್ಕಾಗಿ ಅವರು ಪ್ರಾರಂಭ ಮಾಡಿ ಅದನ್ನ ಬಹಳ ಗೌರವದಿಂದ ನೋಡಿಕೊಂಡ್ರು ಬಡವರಿಗೆ ಅಂತ ಆಗಲಿಲ್ಲ ಅವಕಾಶ ವಂಚಿತರಿಗೆ ಅಂತ ಆಯ್ತು ನಮ್ಮ ತಂದೆಯವರು ಅಲ್ಲಿಗೆ ನನ್ನನ್ನು ಕಳಿಸಿದ್ರು ಸಾಮಾನ್ಯವಾಗಿ ನೀನು ಇರಬೇಕು ಅಂತ ನಮ್ಮ ಅಜ್ಜಿಗೆ ಬಹಳ ನೋವು ಅವನು ಅಲ್ಲಿ ಹೋಗ್ಬೇಕು ಬೆಳಿಗ್ಗೆ ಗಂಜಿ ಊಟ ಮಾಡಬೇಕು ಆಮೇಲೆ ಸಾಯಂಕಾಲನು ಗಂಜಿ ಊಟ ಮಾಡಬೇಕು ನಮ್ಮ ತಂದೆ ಹೇಳ್ತಿದ್ರು ನೀನು ಸಾಮಾನ್ಯರ ಹಾಗೆ ಬೆಳಿಬೇಕು ನಿನಗೆ ಗೊತ್ತಾಗಬೇಕು ಜೀವನದ ಗುಟ್ಟುಗಳು ಹಾಗಾಗಿ ನೀನೇನೋ ಹೆಗ್ಡೋರ್ ಮಗ ಅಂತ ಬೆಳೆದ್ರೆ ಮುಂದೆ ನಿನ್ನ ತಲೆ ಕೆಟ್ಟು ಹೋಗುತ್ತೆ ಅಂತ ಹೇಳಿ ಅಲ್ಲಿ ನನಗೆ ವ್ಯವಸ್ಥೆ ಮಾಡಿದ್ರು ನಾನು ಸಾಮಾನ್ಯ ಅಲ್ಲಿ ಏನು ವ್ಯವಸ್ಥೆಗಳು ಇರಲಿಲ್ಲ ಅವಾಗ ಆದರೆ ಆ ವ್ಯವಸ್ಥೆ ಎಲ್ಲ ನನಗೇನು ಪ್ರತ್ಯೇಕ ರೂಮ್ ಮಾಡಲಿಲ್ಲ ಪ್ರತ್ಯೇಕ ಹಾಸಿಗೆ ಮಾಡಲಿಲ್ಲ ವ್ಯವಸ್ಥೆ ಮಾಡಲಿಲ್ಲ ಅಲ್ಲೇ ಇದೆ ಆದರೆ ಅಲ್ಲಿ ನಾವು ಬೇರೆ ಹುಡುಗರ ಜೊತೆ ಸೇರಿದಾಗ ಏನು ಬಂತು ಮನಸ್ಸಿಗೆ ಅಂತಂದರೆ ಜೀವನದ ಬದುಕಿನ ಹಿನ್ನೆಲೆ ಗೊತ್ತಾಯಿತು ಗ್ರಾಮೀಣ ಪ್ರದೇಶದಿಂದ ಬಂದಂಥ ಮಕ್ಕಳು ಮುಗ್ಧರಾಗಿರ್ತಿದ್ರು ಕೆಲವರು ಬಹಳ ತುಂಟಾಟ ಮಾಡ್ತಿದ್ರು ಬೆಳಿಗ್ಗೆ 5ವರೆಗೆ ಅಲಾರ್ಮ್ ಇಟ್ಟು ನಮ್ಮನ್ನು ಎಬ್ಬಿಸ್ತಿದ್ರು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸಾಮಾನ್ಯ ಶೌಚಾಲಯಕ್ಕೆ ಹೋಗಿ ಈಗಲೂ ಸಿದ್ದವನ ಗುರುಕುಲದಲ್ಲಿ ಶರ್ಟು ಬನಿಯನ್ ತೆಗೆದು ಪಂಚೆನಲ್ಲಿ ಊಟ ಮಾಡಬೇಕು ಶಾಲೆಗೆ ಹೋಗಿ ಬಂದು ಸಂಜೆ ಹೊತ್ತು ಶಾಸ್ತ್ರಾಧ್ಯಯನದ ಅಭ್ಯಾಸ ಮತ್ತೆ ಪ್ರವಚನಕ್ಕೆ ಹೋಗುವಂತ ಈ ಶಿಸ್ತು ಅಲ್ಲಿಂದನೇ ಪ್ರಾರಂಭ ಸರ್ ಇದೇನು ಅಂತ ಗೊತ್ತಿಲ್ಲ
ಏನು ನಮ್ಮ ರಿಸರ್ಚ್ ಟೀಮ್ ಹೋದಾ ನಿಮ್ಮ ಸ್ನೇಹಿತರು ಒಬ್ಬರು ಕೊಟ್ಟರು ಇದನ್ನ ತೋರಿಸಿ ಒಂದು ಕಥೆ ಇದೆ ಇದರ ಹಿಂದೆ ಅವರು ಹೇಳ್ತಾರೆ ಅಂದ್ರು ನಿಮಗೆ ಏನ ನೆನಪಾಗ್ತಿದ್ಯಾ ಇದು ಯಾವುದರ ಕೀ ಏನು ಅಂತ ಇಲ್ಲ ಇದರ ಜೊತೆಗೆ ಇನ್ನೊಂದು ಕಳಿಸ್ಯಾರ ಅದು ಬಂದ್ರೆ ನಿಮಗೆ ನೆನಪಾಗಬಹುದು ಏನೋ ಇದೆರಡು ಸೇರ್ಸಿ ಏನ ನೆನಪಾಗುತ್ತಾ ಸರ್ ನಮ್ಮ ಅಜ್ಜಿನ ಮನೆ ಕಥೆ ಈ ಬಿಗದ ಕೈ ಓಹೋ ಈ ಬಿಗದ ಕೈ ಹಾಕಿದ್ರೆ ಏನು ಈ ಲಾಕ್ ಓಪನ್ ಆಗುತ್ತಂತೆ ಅದು ನಮ್ಮ ಇವರಿಗೆ ಹೇಳಿದ್ರಲ್ಲ ಪಡುಬಿದ್ರಿ ಅಂತ ಅಜ್ಜಿನ ಮನೆಗೆ ನಾನು ನನ್ನ ಸ್ನೇಹಿತ ಪ್ರಸನ್ನ ಮತ್ತೆ ಇವರೆಲ್ಲ ನಾವಲ್ಲಿ ಹೋಗ್ತಾ ಇದ್ದೆವು ಈ ವಯಸ್ಸಾದವರಿಗೆ ಜಾಗೃತೆ ಜಾಸ್ತಿ ಹಾಗೆ ನಮ್ಮ ಅಜ್ಜ ಅವರು ಯಾವಾಗಲೂ ಈ ಹಣ್ಣನ್ನೆಲ್ಲ ಕಪಾಟಲ್ಲಿ ಇಟ್ಟು ಕೋಣೆಯಲ್ಲಿ ಹಾಕಿ ಬೀಗ ಹಾಕಿ ಇಡ್ತಿದ್ರು ಹಾಗೆ ನಮಗೆ ಹಣ್ಣು ತಿನ್ನಬೇಕು ಅಂತ ಆಸೆ ಅವರ ಕಂಟ್ರೋಲ್ಡ್ ಇದದು ಹಾಗೆ ಮೆತ್ತಗೆ ಹೋಗಿ ಕೀ ತೆಗೆದು ಒಳಗೆ ಹೋಗಿ ತೆಗೆದು ಹಣ್ಣು ತಗೊಂಡು ಬಂದು ಕೀ ಅಲ್ಲೇ ಇಟ್ಬಿಡ್ತಿದ್ರು ಅದೇ ಕೀ ಅಂತ ಇರಬೇಕು ಇದು ಅದು ಹೇಳಿದ್ರು ಸಾರ್ ಹೇಳಿದ್ರು ಕೀ ಕೊಟ್ಟರು ಇದೇ ತರ ಎಳ್ನೀರು ಮಾವಿನಕಾಯಿ ತೊಳೆದು ಅದೆಲ್ಲ ನಡೀತಾ ಇತ್ತು ಅಂತ ಆ ಟೈಮಲ್ಲಿ ನಿಮ್ಮ ಈ ಪಡುಬುದ್ರಿ ಜೀವನದ ಬಗ್ಗೆ ಒಂದು ಚಿತ್ರಣ ಇದೆ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನೋಡಿ ನಿಮಗೆ ಏನಾದ್ರು ಒಂದು ಫ್ಲಾಶ್ ಬ್ಯಾಕ್ ಬರಬಹುದು ಅದನ್ನ ಹಂಚಿಕೊಳ್ಳಿ ಕಾವಂದ್ರೆ ನಿಮಗೆ ಈಗಾಗಲೂ ನೆನಪಿದೆ ಅಲ್ಲ ನಾವು ಸಣ್ಣದಿರುವಾಗ ನಮ್ಮ ಅಜ್ಜನ ಮನೆಗೆ ಇಲ್ಲಿಗೆ ನೀವು ಬರ್ತಾ ಇದ್ರಿ ನಾವು ಸುಮಾರು 10-15 ಜನ ಮಕ್ಕಳು ಇಲ್ಲಿ ಇರ್ತಿದ್ವು ಮನೆಯಲ್ಲಿ ಆದ್ರೂ ನಮ್ಮ ತಂದೆ ತಾಯಿಗಳು ಬೈತಾ ಇದ್ರು ಇಲ್ಲಿ ಯಾರು ನಮಗೆ ಬೈತಾ ಇರಲಿಲ್ಲ ನಮ್ಮೊಟ್ಟಿಗೆ ಇಲ್ಲಿ ಪಕ್ಕದ ವಟಾರದವರು ಕೂಡ ಮಕ್ಕಳು ಬರ್ತಾ ಇದ್ರು ಆಮೇಲೆ ಸಾಯಂಕಾಲ ಸಮುದ್ರ ಬದಿಗೆ ಹೋಗ್ತಾ ಇದ್ದೆ ಇಲ್ಲಿ ಆಟ ಆಡಲಿಕ್ಕೆ ಅಲ್ಲಿ ಆಡುವಾಗ ನಿಮಗೆ ನೆನಪಿರಬಹುದು ನೀರಿನ ತೆರೆ ರಾಮ ಅಂತ ಹೇಳಿ ಬರೆದ್ರೆ ಬರುವುದಿಲ್ಲ ರಾವಣ ಅಂದ್ರೆ ಬಂದು ಉಜ್ಜಿ ಹೋಗ್ತದೆ ಅಂತ ಹೇಳ್ತಿದ್ರು ಹಾಗೆ ನಾವು ಬರಿತಾ ಇದ್ದೆವು ರಾಮ ರಾವಣ ಅಂತ ಹೇಳಿ ರಾಮ ಬಂದ್ರೆ ಉಜ್ಜಿ ಹೋಗ್ತಿರಲಿಲ್ಲ ರಾವಣ ಅಂದ್ರೆ ಹೋಗ್ತಿತ್ತು ಇದೆಲ್ಲ ನಿಮಗೆ ನೆನಪಿರಬಹುದಲ್ಲ 7-8 ವರ್ಷದವರು ಇರಬಹುದು ಆಗ ನಿಮ್ಮ ಹತ್ತಿರ ಒಂದು ಸಣ್ಣ ಪುಟ್ಟ ಕಾರು ಕೈಯಲ್ಲಿ ಯಾವಾಗಲೂ ಇರ್ತಾ ಇತ್ತು ನೀವು ಅದರಲ್ಲೇ ಯಾವಾಗಲೂ ಹೆಚ್ಚಾಗಿ ಒಬ್ಬರೇ ಆಡ್ತಾ ಇದ್ದುದನ್ನು ಸಹ ನಾನು ಗಮನಿಸಿದೆ ನಿಮಗೆ ಇದು ಈಗ ನೆನಪಿರಬಹುದು ಸಿನಿಮಾಕ್ಕೆ ಹೋಗ್ತಾ ಇದ್ದೆ ಮುಲ್ಕಿಯಲ್ಲಿ ಒಂದು ಭವಾನಿ ಶಂಕರ್ ಟಾಕೀಸ್ ಇತ್ತು ರಾಜ್ಕುಮಾರ್ ಸಿನಿಮಾ ಅಂದರೆ ನಿಮಗೆ ಭಾರಿ ಪ್ರೀತಿ ಯಾಕಂದರೆ ನಾವು ಸಣ್ಣದಿರುವಾಗ ನಿಮ್ಮನ್ನು ನಿಮ್ಮ ಮೂಗು ಉದ್ದ ಇರೋದ್ರಿಂದ ಎಲ್ಲರೂ ನಾವು ರಾಜ್ಕುಮಾರ್ ಅಂತೇಳಿ ನಿಮ್ಮನ್ನು ಕರಿತಾ ಇದ್ದೆವು ಅದೆಲ್ಲ ನೆನಪಿರ್ಬೋದು ಎಂ ಜಿ ರೋಡ್ನಲ್ಲಿ ಇಂಡಿಯನ್ ಕಾಫಿ ಹೌಸ್ ಅಂತ ಇದೆ ಹೋಟೆಲ್ ಅಲ್ಲಿ ಹೋಗಿ ಮಸಾಲೆ ದೋಸೆ ತಿಂದು ಕಾಫಿ ಕುಡಿದು ಎಲ್ಲ ಮನೆಗೆ ಬಂದು ಕ್ರಿಕೆಟ್ ಆಡ್ತಾ ಇದ್ದೆವು ಒಂದು ಸಲ ನಿಮ್ಗೆ ನೆನಪಿರ್ಬೋದು ನಾವು ಇಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಒಬ್ಬ ಹುಡುಗ ಮರ ಹತ್ತಿ ಕೆಳಗೆ ಬಿದ್ದ ಆವಾಗ ಅಲ್ಲಿ ಇಲ್ಲಿ ಗಾಯ ಆಯಿತು ಆವಾಗ ನೀವೇನು ಹೇಳಿದ್ರಿ ಅಂದರೆ ಈಗ ನಾವು ಮನೆಯಲ್ಲಿ ಹೇಳೋದು ಬೇಡ ನಾವು ನಮ್ಮ ಮನೆಗೆ ಬರುವ ಡಾಕ್ಟರ್ ಹತ್ರ ಹೋಗು ಅಂತೇಳಿ ಕ್ಲಿನಿಕ್ಗೆ ಹೋದೆವು ನಮ್ಮನ್ನು ನೋಡಿದ ಕೂಡಲೇ ಓ ಬಿಡಿನ ಮಕ್ಕಳು ಏನು ಬಂದ್ರಿ ಅಂತ ಹೇಳಿದ್ರು ಅವರು ಆವಾಗ ನಾವೆಲ್ಲ ಹೇಳಿದೆವು ಒಬ್ಬ ಹುಡುಗ ನಮ್ಗೆ ಬಿದ್ದಿದ್ದಾನೆ ಆಟ ಆಡುವಾಗ ನನಗೆ ಮದ್ದು ಮಾಡಲಿಕ್ಕೆ ಬಂದು ಅವ್ರು ಭಾಳ ಖುಷಿ ಆಯಿತು ಯಾಕಂದರೆ ಅವು ನಮ್ಮೊಟ್ಟಿಗೆ ಆಟ ಆಡ್ತಾ ಇದ್ದ ಹುಡುಗ ಭಾರಿ ಬಡವ ಅವ್ರು ಕೂಡಲೇ ಅಲ್ಲಿ ಅವ್ರ ಹತ್ರ ಹೇಳಿದ್ರು ನೋಡಿ ಒಂದು ದೊಡ್ಡ ಮನೆತನದ ಮಕ್ಕಳು ಅಂದರೆ ಹೇಗಿರಬೇಕು ಮುಂದಕ್ಕೆ ನೋಡಿ ದೊಡ್ಡ ವ್ಯಕ್ತಿ ಆಗುವ ಲಕ್ಷಣ ಇದೆ ಅಂತೇಳಿ ಏನ್ ಚೆನ್ನಾಗಿ ಸರ್ ಸಮುದ್ರ ತೀರದಲ್ಲಿ ರಾಮ ರಾವಣ ಅಂತ ಬರೆಯೋದು ನಡೆಯೋದು ಬಹಳ ಕಷ್ಟ ಮರಳಿನಲ್ಲಿ ಆದ್ರೆ ಅಲ್ಲಿ ನಾವು ಓಡ್ತಿದ್ವಿ ರೇಸ್ ಇವರ ಅಪ್ಪ ಚಿಕ್ಕಪ್ಪ ಎಲ್ಲ ಸೇರಿಸಿ ಓಡಿಸ್ತಿದ್ರು ಹಾಗಾಗಿ ಅಲ್ಲೆಲ್ಲ ಹೋಗಿ ಆಟ ಆಡ್ತಿದ್ವಿ ನಾವು ಮತ್ತೆ ಆ ಸಂದರ್ಭಗಳ ಸಂತೋಷ ಏನಿತ್ತು ನಾವು ಧರ್ಮಸ್ಥಳದಲ್ಲಿ ಇದ್ದವರು ಕಾಡು ಬಿಟ್ರೆ ನಾವು ಸಮುದ್ರ ನೋಡ್ಲಿಲ್ಲ ಇಲ್ಲಿ ಬಂದಾಗ ಸಮುದ್ರಗಳು ಅದರ ಅಲೆಗಳು ಅದು ಅಲೆಗೆ ಹೊಡೆಯೋದು ಅಪ್ಪಳಿಸೋದು ಹಾಗೆ ಸೊಂಟದವರೆಗೆ ನೀರು ಹೋಗೋದು ಆ ನೀರು ಅಪ್ಪಳಿಸುವಾಗ ಓಡಿ ಬರುವುದು ಇವೆಲ್ಲ ಬಹಳ ಸಂತೋಷ ಕೊಡ್ತಂತ ಸಮಯಗಳಾಗ ಬೇಸಿಗೆ ರಜದಲ್ಲಿ ಈ ಕಸಿನ್ಸ್ ಎಲ್ಲ ಜೊತೆಗೆ ಸೇರೋದು ಅಜ್ಜಿ ಮನೆಯಲ್ಲೋ ಎಲ್ಲೊಂದ್ ಕಡೆ ಎಲ್ಲ ಜೊತೆಗೆ ಸೇರಿ ಅಲ್ಲಿ ಒಂದ್ ತಿಂಗಳು ಒಂದ್ರ ಜೊತೆಗೆ ಇರ್ತಿದ್ವಲ್ಲ ಸರ್ ಆ ನೆನಪುಗಳು ನಿಮ್ಗೆ ಏನಿದೆ ಸರ್ ಈ ಕಸಿನ್ಸ್ ಎಲ್ಲ ಜೊತೆಗೆ ಸೇರ್ತಾ ಇದ್ರ ಈಗ ನಾವು ನೋಡಿದಂತ ಅವನು ಪ್ರಸನ್ನ ಅಂತ ಹೇಳಿ ಮತ್ತೆ ಇನ್ನೊಬ್ರು 2-3 ಜನ ನಾವೆಲ್ಲ ಸೇರಿ ಅಲ್ಲಿ ಇರ್ತಾ ಇದ್ದೇವೆ ನಾವು ನಾನು ಹೇಳಿದಾಗೆ ಒಂದು ಅಲ್ಲಿ ಹೋಗೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಪರೀಕ್ಷೆ ರಿಸಲ್ಟ್ ಬರೋವರೆಗೆ ಅಲ್ಲಿ ಕ್ಷೇಮ ಇರಬಹುದು ಹಾಗಾಗಿ ನಮ್ಗೆ ಪರೀಕ್ಷೆಯ ರಿಸಲ್ಟ್ ಬಂದ ದಿವಸ ಏನು ಮಾಹಿತಿ ಬರ್ಲಿಲ್ಲ ಅಂದ್ರೆ ಪಾಸ್ ಅಂತ ಲೆಕ್ಕ ಓಕೆ ಫೇಲ್ ಆದ್ರೆ ಮೆಸೇಜ್ ಸಂದೇಶ ಬಂದೇ ಬರುತ್ತೆ ಫೇಲ್ ಆಗಿದ್ದಾನೆ ಅವನು ಅಂತ ಹೇಳಿ ನನ್ನ ತಮ್ಮ ಸುರೇಂದ್ರ ಹೇಳ್ತಾನೆ ಆ ಕಾಲದಲ್ಲಿ ಯಾರು ಮನೆಗೆ ಹೋದ್ರೆ ನಿಮ್ ಮಕ್ಕಳು ಪಾಸ್ ಆಫ್ ಆಯ್ಲೋ ಅಂತ ಕೇಳೋದು ಒಂದು ಈಗ ಹಾಗಲ್ಲ ಎಷ್ಟು ಪರ್ಸೆಂಟ್ ಸಿಕ್ಕಿದೆ ಅಂದಕ್ಕೆಲ್ಲ 80% ಮೇಲೆ ಹಾಗಾಗಿ ಯಾವ ಮನೆಗೆ ಹೋದ್ರು ಇವಾಗ ಪಾಸ್ ಫೈಲ್ ಕೇಳೋದಿಲ್ಲ ಅಂತ ಆಗ ಪಾಸ್ ಫೈಲ್ ಜಾಸ್ತಿ ಯಾಕಂದ್ರೆ ಫೇಲ್ ಆದ್ರೇನೆ ಅವ್ರು ಮನೆಗೆ ಉಪಯುಕ್ತರು ಪಾಸ್ ಆದ್ರೆ ಎಲ್ಲೋ ಕೆಲ್ಸಕ್ಕೆ ಹೋಗ್ತಾರೆ ಹೌದು ಫೇಲ್ ಆದ್ರೆ ಊರಲ್ಲೇ ಇರ್ತಾನೆ ಕೃಷಿ ಮಾಡ್ತಾನೆ ತೋಟ ನೋಡ್ಕೊಂಡು ಸಹಾಯ ಮಾಡ್ತಾರೆ ಅಪ್ಪ ಅಮ್ಮನಿಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಹೇಳ್ತಿದ್ರು ಹಾಗೆ ನಾವು ಕೂಡ ಇಲ್ಲಿ ಇದ್ದಾಗ ಕಾದು ಏನು ಇವತ್ತು ಬಸ್ ಅಲ್ಲಿ ಸಂದೇಶ ಬರಲಿಲ್ಲ ಅಂದ್ರೆ ಪಾಸ್ ಅಂತೇಳಿ ಬಹಳ ಸಂತೋಷದಿಂದ ಹೋಗು ಮತ್ತೆ ತಂದೆಯವರೆಲ್ಲ ಹಾಗೆ ಈಗಿನ ಹಾಗೆ ನಮ್ಮ ಜೊತೆಗೆ ಬಹಳ ಮುಕ್ತವಾಗಿ ಸಂಪರ್ಕ ಇಲ್ಲ ಹಾಗಾಗಿ ನಮಗೆ ಹೆಚ್ಚು ಅಂತಂದ್ರೆ ಓದಬೇಕು ಅಂತ ಒಂದು ಸಂದೇಶ ಎರಡನೇದು ಓದದೇ ಇದ್ರೆ ಎಚ್ಚರಿಕೆ ಅಂತ ಮೂರನೇದು ಫೇಲ್ ಆದ್ರೆ
ತಲೆ ಬೋಳಿಸೋದಕ್ಕೊಂದು ಹಾಸ್ಟೆಲ್ ಇದೆ ಅಲ್ಲಿ. ಹೌದು ಸರ್, ಅದು ಬೆದರಿಕೆ ಎಲ್ಲರ ಮನೆಯಲ್ಲಿ ಇರ್ತಾ ಇತ್ತು ಸರ್. ಹೌದು, ಇಲ್ಲಾಂದ್ರೆ ನಾ ಅಪ್ಪವ್ರದ್ದು ಇನ್ನೊಂದು ದೊಡ್ಡದಿತ್ತು, ಏನಂದ್ರೆ ದನ ಮೇಯಿಸ್ಲಿಕ್ಕೆ ಕಳಿಸ್ತೇನೆ ನಿನಗೆ. ಹಾಗೆ ನಮ್ಗೆ ದನ ಮೇಯಿಸೋದು ಬೇಡ, ಓದ್ತೇವೆ ಅಂತ ಹೇಳಿ ಓದ್ತಾ ಇದ್ದೇವೆ ಆಗ. ಅಂದ್ರೆ ಅಷ್ಟು ಒಂದು ಆಗಿನ ಶೈಲಿ ಅದು ಸರ್. ನಿಮ್ಮ ಸ್ಕೂಲ್ ಅಲ್ಲಿ ಇರುವಂತ ಇಬ್ರು ಬ್ಯಾಕ್ ಬೆಂಚರ್ಸ್ ಇದಾರಂತಲ್ಲ ಸರ್, ನಿಮ್ಮ ಕಸಿನ್ಸ್ ನಿಮ್ ಬ್ಯಾಕ್ ಅಲ್ಲೇ ಇದಾರೆ ಸರ್, ದಯವಿಟ್ಟು ಮುಂದೆ ಬರಬೇಕು, ಬನ್ನಿ 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 ಬನ್ನಿ. ಪ್ರಸನ್ನ ಕುಮಾರ್ ಅವರು, ಸುಧಾಕರ್ ಅವರು ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಈಗ ಇಷ್ಟು ದೊಡ್ಡ ಶಕ್ತಿಯಾಗಿ ಸರ್ ಬೆಳೆದಿದ್ದಾರೆ ಅಂದ್ರೆ ಸರ್, ಆ ಮಾರಲ್ ಫೈಬರ್, ಆ ನೈತಿಕತೆ ಚಿಕ್ಕನಲ್ಲಿ ಡೆಫಿನೆಟ್ ನಿಮಗೂ ಕಂಡಿರಬೇಕು. ಅದು ನೀವು ಯಾವಾಗ ಗಮನಿಸಿದಿರಿ? ಪಡುಬಿದ್ರಿಯಲ್ಲಿ ನಮ್ಮ ಮನೆ ಸುತ್ತ ಎಲ್ಲ ಸ್ವಲ್ಪ ಬಡ ಮಕ್ಕಳಿದ್ರು, ಅವ್ರು ನಮ್ಮೊಟ್ಟಿಗೆ ಆಡ್ಲಿಕ್ಕೆ ಎಲ್ಲ ಬರ್ತಾ ಇದ್ರು. ಆ ಸಮಯದಲ್ಲಿ ಅವರು ಶಾಲೆಗೆ ಹೋಗ್ತಾ ಇರಲಿಲ್ಲ, ಯಾಕಂದ್ರೆ ಅವರಿಗೆ ಬಹಳ ಕಷ್ಟ ಇತ್ತು ಮನೆಯಲ್ಲಿ. ಆವಾಗ ಇವರು ಊರಿಂದ ಬರುವಾಗ ಅಜ್ಜಿ ಹತ್ರ ಕೇಳಿ ಅವರಿಗೆ ಬಟ್ಟೆ ಬರೆ, ಆಮೇಲೆ ಸ್ಲೇಟು, ಆಟನ್ಸ್, ಕಡ್ಡಿ, ಬೆಲ್ಲದ ಚಾಕ್ಲೇಟ್, ಆಮೇಲೆ ಕಿತ್ತಳೆದೊಂದು ಮಿಠಾಯಿ, ಅದನ್ನೆಲ್ಲ ತರದು ಅವರಿಗೆ ಕೊಡ್ತಾ ಇದ್ರು. ಆವಾಗಲೇ ಅವರಿಗೆ ಬಡ ಮಕ್ಕಳ ಮೇಲೆ ಬಹಳ ಪ್ರೀತಿ ಇತ್ತು. ಅದೇ ಆ ಶಕ್ತಿ ಈಗ ಅವ್ರ ಗ್ರಾಮಾಭಿವೃದ್ಧಿ ಯೋಜನೆ ಅವರೆಲ್ಲ ಸ್ನೇಹಿತರಾಗ್ತಿದ್ರು ಆವಾಗ. ಈಗ ಅವ್ರು ಹೇಳಿದಾಗ ಬಡವರ ಮಕ್ಕಳು ಅಥವಾ ಬಡತನದ ಕಲ್ಪನೆ ಆವಾಗಿಲ್ಲ, ಆದ್ರೆ ಆಟ ಆಡೋಕೆ ನಮ್ಗೆ ಅವರೇ ಸ್ನೇಹಿತ ಆದ್ರಿಂದ ನಮ್ಗೆ ಬಹಳ ಆಟಕ್ಕೆ ಅವರು ಸಿಗ್ಬೇಕು, ಯಾಕಂದ್ರೆ ನಾವು ಹೇಳಿದಾಗ ಅವ್ರು ಕೇಳ್ತಿದ್ರು. ಮತ್ತೆ ಯಾರೊಬ್ರು ನಿಮ್ ಫ್ರೆಂಡ್ ಮಾವಿನ ಮರದಿಂದ ಕೆಳಗೆ ಬಿದ್ದಿರಂತಲ್ಲ, ಆ ಘಟನೆ ಏನದು? ಈ ಪ್ರಾಣಿಗಳ ಆಟ ಆಡ್ತಾ ಇದ್ದು, ಒಬ್ರು ದನ, ಒಬ್ರು ಹುಲಿ, ಒಬ್ರು ಸಿಂಹ, ಒಬ್ರು ಕರಡಿ, ಒಬ್ರು ಮಂಗ. ಆ ಮಂಗ ಆಕ್ಟ್ ಮಾಡುವವರು ಆ ಸಣ್ಣ ಮರ ಎತ್ತರ ಇರಲಿಲ್ಲ, ಹುಡುಗ ಮೇಲೆ ಹೋಗಿದ್ದ, ಮೇಲೆ ಹೋಗಿ ಅವೇನೋ ಜಾರಿ ಕೆಳಗೆ ಬಿದ್ದ, ಗಾಯ ಆಯ್ತು ಕಾಲಿಗೆ, ಸ್ವಲ್ಪ ಭಯನೂ ಆಯ್ತು. ಆವಾಗ ಅವ್ರು ಹೇಳಿದ್ರು, ಬೇಡ ನಮ್ಮ ಮನೆಗೆ ಬರುವ, ಬಿಡಿನ್ ಬರುವ, ಡಾಕ್ಟರ್ ಗಡಿಯಾರ್ ಹತ್ರ ಹೋಗೋಣ ಅಂತ ಹೇಳಿದ್ರು. ಹಾಗೆ ನಾವು ಸುಮಾರು 1.5 kilometer ಇದೆ ಆ ಗಡಿಯಾರ್ ಅನ್ನುವ ಡಾಕ್ಟರ್ ಮನೆಗೆ ಕ್ಲಿನಿಕ್ ಹೋದ್ವು. ಆವಾಗ ಏನಾಗಿದೆ, ಹೀಗೆ ನಾವು ಆಟ ಆಡುವಾಗ ಕೆಳಗೆ ಒಬ್ಬ ಹುಡುಗ ಬಿದ್ದ, ಕಾಲಿಗೆ ಪೆಟ್ಟಾಯ್ತು, ಅದನ್ನು ಮನೆಯಲ್ಲಿ ಹೇಳಿಲ್ಲ, ಇಲ್ಲಿ ಕರ್ಕೊಂಡ್ ಬಂದೆವು ಅಂತೇಳಿ. ಆವಾಗ ಅವ್ರಿಗೆ ಬಹಳ ಸಂತೋಷ ಆಯ್ತು, ನೋಡಿ ಎಷ್ಟೊಂದು ಲಕ್ಷಣದ ಹುಡುಗ, ಅದೊಂದು ದೊಡ್ಡ ಮನೆತನದ ಹುಡುಗ, ಅದರಿಂದ ಆ ಗುಣ ಇವಾಗಲೇ ಬಂದಿದೆ ಅಂತೇಳಿ ಅವರು ಅದಕ್ಕೆ ಬೇಕಾದ ಔಷಧ ಕೊಟ್ಟು. ನೋಡಿ ಸರ್, ಇದು ಬಹಳ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನನಗೆ. ಒಬ್ಬ ಹುಡುಗ ಮರದಿಂದ ಕೆಳಗೆ ಬೀಳ್ತಾನೆ, ಅದು 10 ಜನ ಹುಡುಗರಿದ್ದಾರೆ, ಎಲ್ಲ ಓಡಬೇಕು ಅಂತ ಆಸೆ ಪಡ್ಬೇಕಾರೆ, ಒಬ್ಬ ಹುಡುಗ ಇಲ್ಲ ಇಲ್ಲ ಇವನ ಕರ್ಕೊಂಡು ಹೋಗ್ಬೇಕು, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಒಬ್ರು ಹೇಳೋದಿದೆಯಲ್ಲ ಸರ್, ದಟ್ ಇಸ್ ವಾಟ್ ಮೇಕ್ಸ್ ಅ ಹೀರೋ. ಎಲ್ಲರ ಮಧ್ಯೆ ಒಬ್ರು ಆ ಕ್ರೈಸಿಸ್ ಅಲ್ಲಿ ರಿಯಾಕ್ಟ್ ಮಾಡುವಂತ ರೀತಿ, ಈ ವ್ಯಕ್ತಿತ್ವದ ಆ ಗುರುತು ಅಲ್ಲೇ ಸಿಕ್ಕಿದೆ ನಮಗೆ, ರಿಯಲಿ ಅಮೇಜಿಂಗ್. ಪೂರಿ ಈಟಿಂಗ್ ಕಾಂಪಿಟೇಷನ್ ನಡೀತಂತಲ್ಲ, ಹೌದು, ಯಾರು ಗೆದ್ರು ಪೂರಿ ಈಟಿಂಗ್ ಕಾಂಪಿಟೇಷನ್ ಅಲ್ಲಿ? ಎಲ್ಲರೂ ಸಾಧಾರಣ 10-12 ಪೂರಿವರೆಗೆ ತಿಂದಿದ್ದೇವೆ. ಅದರಲ್ಲಿ ಏನಂದ್ರೆ, ಬೆಳಿಗ್ಗೆ ಅವರು ಪೂರಿ ಮಾಡ್ತಾ ಇರುವಾಗಲೇ ನಮ್ಗೆ ಗೊತ್ತಾಯ್ತು ಕಾಂಪಿಟಿಷನ್ ಅಂತೇಳಿ. ನಮ್ಮನ ತಾಯಿ ಮತ್ತು ಚಿಕ್ಕ ತಾಯಿ ಅಜ್ಜಿ ಅವರೆಲ್ಲ ಸ್ವಲ್ಪ ಪ್ರಿಪರೇಷನ್ ಕೂಡ ಸ್ವಲ್ಪ ಜಾಸ್ತಿ ಮಾಡಿದ್ರು. ಆಯ್ತು ಎಷ್ಟು ತಿಂತಾರೆ ಅಷ್ಟು ಆಗ್ತದೆ ಅಂದ್ರು, ಎಲ್ಲರೂ ತಿಂದೆವು. ಪೂಜೆ ಕಾವಂದರು ಅವಾಗ ಎಷ್ಟು ತಿಂದ್ರು ನಂಗೆ ಸರಿ ಗೊತ್ತಿಲ್ಲ. ಆದ್ರೆ ಅಲ್ಲಿ ನಮ್ಮೊಬ್ಬ ಚಿಕ್ಕ ತಾಯಿ ಮಗ ಗುಣಪಾಲ್ ಅಂತ ಹೇಳಿದ್ರು, ಅವನು ಸ್ವಲ್ಪ ಜಾಸ್ತಿ ತಿಂದ, ಅವನು ಸ್ವಲ್ಪ ಬಹಳ ಪೋಲಿ. ಆಮೇಲೆ ಹೊರಗೆ ಬಂದು ಕೆಲವರಿಗೆ ವಾಂತಿ ಕೂಡ ಆಯ್ತು ಅಂದ್ರೆ ನೀರು. ಅಲ್ಲ ಮತ್ತೆ ಕ್ರಿಕೆಟ್ ತುಂಬಾ ಚೆನ್ನಾಗಿ ಆಡ್ತಿದ್ರಂತೆ ಸರ್, ಬೌಲರ್ ಬ್ಯಾಟ್ಸ್ಮನ್ ಏನು ಸರ್? ಆಲ್ರೌಂಡರ್. ಆಲ್ರೌಂಡರ್, ಓ. ಆಮೇಲೆ ಲಗೋರಿ ಅಂತ ಹೇಳಿ ಆ ಗೇಮ್ ಮಾಡ್ತಾ ಇದ್ದೆವು. ಸೈಕಲ್ ಮೇಲೆ ಮಾಡೋದು ಬಹಳ ಇಂಟ್ರೆಸ್ಟ್. ಅವಾಗೆಲ್ಲ ಬಾಡಿಗೆ ಸೈಕಲ್ ತಗೊಂಡು ಎಲ್ಲರೂ ಓಡಾಡೋದು ನಮಗೆಲ್ಲ ಅಭ್ಯಾಸ. ಅದೇನಲ್ಲ, ನಾವು ಬಹುಶಃ ನಾನು ಅವಾಗ 7th 6th standard ಇದ್ದೆ, ಇವರು 6th 7th ಅಲ್ಲಿ ಇದೆ, ಅವ್ರು 6th ಅಲ್ಲಿ ಇದ್ರು. ಸೈಕಲ್ ಕಲ್ತಿದ್ರು ಎಲ್ಲರೂ. ಆಮೇಲೆ ನಾವು ಸೈಕಲ್ ಕಲ್ತದನ್ನು ಹುಡುಕೊಂಡಲ್ಲಿ ಹೋದ ಹಳ್ಳಿ ಅಲ್ಲ, ಅದಕ್ಕೆ ನಮ್ಮ ಮಾವ ಇದ್ರು, ಸಿನಿಮಾಕ್ಕೆ ಹೋಗುವ ಅಂತ ರಾಜ್ಕುಮಾರ್ ಸಿನಿಮಾ ಬಂದಿದೆ ಹೋಗೋಣ ಅಂತ ಹೇಳ್ತಿದ್ರು. ನಾವು ಸೈಕಲ್ ಹೊಡೆಯುವ ಇಂಟ್ರೆಸ್ಟ್ ಆಸಕ್ತಿಯಲ್ಲಿ ಆ ಸಿನಿಮಾಕ್ಕೆ 5 kilometer ಹೋಗ್ತಾ ಇತ್ತು. ರಾತ್ರಿ ಹಿಂದೆ ಬರೋದು, ರಾತ್ರಿ 11-12 ಗಂಟೆಗೆ ರಾತ್ರಿ ಹಿಂದೆ ಬಾಡಿಗೆ ಸೈಕಲ್, ಸೈಕಲ್ ಹೊಡಿಬೇಕು ಅಂತ ಚಿತ್ರಕ್ಕೆ ಹೋಗೋದು ಆ ಖುಷಿ. ಆಮೇಲೆ ರಾಜ್ಕುಮಾರ್ ಅಂದ್ರೆ ಅವ್ರ ಬಾರಿ ಆಸಕ್ತಿ, ಸ್ವಲ್ಪ ಆರ್ಥ ಸಮಯದಲ್ಲಿ ಮೂಗು ಉದ್ದಾಗಿ ರಾಜ್ಕುಮಾರ್ ಅಂತೇಳಿ ನಾವು ಕರಿತಾ ಇದ್ವಿ. ಈ ಬೆಂಗಳೂರು ಶಿಫ್ಟ್ ಆಗಿದ್ದು ಇಲ್ಲಿನ ನೆನಪುಗಳು ಏನಿದೆ ಸರ್ ನಿಮಗೆ? ನೀವು ಹೇಳಿದ್ರಿ ಹೊಟ್ಟೆ ನೋವು ಬಂತು, ಹಾಗಾಗಿ ಬಂದ್ರಿ ಬೆಂಗಳೂರಿಗೆ. ಇಲ್ಲಿ ಬಂದೆವು ನಾವು, ಹಾಗಾಗಿ ಇಲ್ಲಿ ಒಂದು ಮನೆಯಲ್ಲಿ ನಮಗೆ ಅಪ್ಪ ಅವರೆಲ್ಲ ವ್ಯವಸ್ಥೆ ಮಾಡಿದ್ರು. ನಾನು ಶೇಷಾದ್ರಿಪುರಂ ಹೈಸ್ಕೂಲ್ಗೆ ನಾನು ಹೋಗ್ತಾ ಇದ್ದೆ, ಹಾಗಾಗಿ ಅಲ್ಲಿ ರತ್ನಮ್ಮ ಟೀಚರ್ ಅಂತ ಇದ್ರು, ನನ್ನ ಮೇಲೆ ಬಹಳ ಪ್ರೀತಿ ಅವರಿಗೆ. ಅವರಿಗೆ ಗೊತ್ತಿತ್ತು ಧರ್ಮಸ್ಥಳ ಹೆಗ್ಡೆಯವರ ಮಗ ಅಂತ. ಹಾಗೆ ಬಹಳ ಪ್ರೀತಿ ಮಾಡಿ ನನ್ನನ್ನು ಬಹಳ ಚೆನ್ನಾಗಿ ಅವರು ನೋಡ್ಕೊಳ್ತಾ ಇದ್ರು. ಅಲ್ಲಿ ಒಂದು 1-2 ವರ್ಷ ಅಲ್ಲಿದ್ದೆ ನಾನು ಶೇಷಾದ್ರಿಪುರಂನಲ್ಲಿ. ಕುಮಾರ ಪಾರ್ಕ್ ಇಂದ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ನನಗೆ ಸೈಕಲ್ ಕೊಟ್ರು ಅಪ್ಪ ಅವರು. ಸೈಕಲ್ ಕೊಟ್ಟರು ದೊಡ್ಡ ವಿಷಯ ಅವಾಗ, ಸೈಕಲ್ ಅಲ್ಲಿ ಸ್ವಂತ ಸೈಕಲ್ ಆಗ ಸಂಚಾರ ಹೋಗೋದು. ಆಮೇಲೆ ಅಲ್ಲಿ 34, 36 ಎರಡು ನಂಬರ್ನ ಬಸ್ಗಳು ಓಡ್ತಾ ಇದ್ವು. ನನಗೆ ವಾಹನದ ಎಷ್ಟು ಹುಚ್ಚಿತ್ತು ಅಂತಂದ್ರೆ ಅದರ ಶಬ್ದ ಕೇಳಬೇಕು, ಇಂಜಿನ್ ಸೌಂಡ್ ಕೇಳಬೇಕು ಅಂತ ರಸ್ತೆ ಬದಿಯಲ್ಲಿ ಕೂತ್ಕೊಂಡು ಸೌಂಡ್ ಕೇಳ್ತಿದ್ದೆ. ಹಾಗೆ ನಾನು ಶಶಾದ್ರಿಪುರಂ ಸ್ಕೂಲಿಗೆ ಹೋಗಿ ಬೆಳಿಗ್ಗೆ 11-11:30 ಬರೋದು, ರಾತ್ರಿ ಸಂಜೆವರೆಗೆ ನಮಗೆ ಬಿಡು.
ಅವಾಗ ಕ್ರಿಕೆಟ್ ಆಡೋದು, ನಾವು ಆಡೋದು ಈ ಮೈಯಲ್ಲಿ ತುಂಬಾ ಗಾಯ ಇರೋದೆಲ್ಲ ಅದೇ ಕ್ರಿಕೆಟ್ ಮತ್ತೆ ಸೈಕಲ್ ಇದ್ದು, ಸೈಕಲ್ ಬಿದ್ದದ್ದು ಅಲ್ಲಿ ಇದ್ದು. ಆಮೇಲೆ ಬತಾಸ ಸ್ಕೂಲ್ ನಲ್ಲಿ ನನ್ನ ತಮ್ಮ ಸುರೇಂದ್ರ ಸೇರ್ದ. ಮೊದಲನೇ ಪರೀಕ್ಷೆಯಲ್ಲಿ ಎಲ್ಲ ಕೆಂಪು ಗೀಟ್ ಬಿತ್ತು. ಅಪ್ಪ ಅವ್ರು ಬಂದ್ರು, ನೋಡಿದ್ರು, ಹೇಳಿದ್ರು ನೀನು ಡ್ರಾಯಿಂಗ್ ನಲ್ಲಿ ಮಾತ್ರ ಪಾಸ್ ಆಗಿದ್ದಿ, ಬೇರೆ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಕೆಂಪು ಗೀರಿದೆ, ಇನ್ನೊಂದ್ಸಲ ಕೆಂಪು ಗೀಟ್ ಬಿದ್ರೆ ನಾನು ಧರ್ಮಸ್ಥಳ ಕರ್ಕೊಂಡು ಹೋಗ್ತೀನಿ ಅಂದ್ರು. ಮುಂದಿನ ಸಲ ಡ್ರಾಯಿಂಗ್ ನಲ್ಲಿ ಫೇಲು, ಪಾಸ್ ಆಗಿ. ಹಾಗಾಗಿ ನಾನು ಮತ್ತು ಸುರೇಂದ್ರ ಇಬ್ಬರೇ ಅಲ್ಲಿದ್ದು. ಮತ್ತೆ ತಂದೆಯವರ ಸ್ನೇಹಿತರು ಅಂದ್ರೆ ಭಕ್ತರು ಬರ್ತಿದ್ರು, ಬೇರೆ ಬೇರೆ ದೊಡ್ಡ ದೊಡ್ಡ ಮನುಷ್ಯರು ಬರ್ತಿದ್ರು. ಅವಾಗ ಬಂದಾಗೆಲ್ಲ ನಾವೇ ಅವರಿಗೆ ಕಾಫಿ ಕೊಡಬೇಕು, ತಿಂಡಿ ಕೊಡಬೇಕು ಎಲ್ಲ. ಒಂದ್ಸರಿ ಯಾರೋ ಕೇಳಿದ್ರು, ಏನ್ ಸ್ವಾಮಿ ಇದು, ಮನೆಯಲ್ಲಿ ಆಳುಗಳಿಲ್ವೇ, ನಿಮ್ಮ ಮಗನಿಗೆ ಯಾಕೆ ಕಾಫಿ ತಿಂಡಿ ಇಲ್ಲ? ಎಲ್ಲ ಅವ್ರಿಗೆ ಅಭ್ಯಾಸ ಆಗ್ಬೇಕು, ಅವ್ರಿಗೆ ಅಹಂಕಾರ ಇರಬಾರ್ದು, ಬಂದ ಅತಿಥಿಗಳನ್ನು ಹೇಗೆ ಸತ್ಕಾರ ಮಾಡಬೇಕು, ಅವ್ರಿಗೆ ಹೇಗೆ ನೋಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳಿ ನಾವೇ ಅವ್ರಿಗೆ ಕೊಡಬೇಕು. ಮತ್ತೆ ನಾನು ಅಲ್ಲಿಂದ ಹಿಡಿದು ಕುಮಾರ ಪಾರ್ಕಿನ 6-7 ಕ್ಲಾಸಿಂದ ಹಿಡಿದು ನಾನು ಡಿಗ್ರಿ ಪಾಸ್ ಆಗೋವರೆಗೂ ಕೂಡ ಅಪ್ಪಾಜಿ ಇರುವವರೆಗೆ ಅವ್ರಿಗೆ ಬಟ್ಟೆ ಸ್ನಾನಕ್ಕೆ ನಾನೇ ಇಡಬೇಕು. ಮಡಿ ಬಟ್ಟೆ ಇಡೋದು ಒಂದು ಕ್ರಮ ಇತ್ತು, ಮಡಿ ಬಟ್ಟೆ ನಾನೇ ಇಡಬೇಕು. ಆಮೇಲೆ ಅವರ ಆಹಾರಕ್ಕೆ ವ್ಯವಸ್ಥೆ ನಾವೇ ಮಾಡಬೇಕು ಎಲ್ಲ. ಬಹಳ ಅಡಿಗೆಯವರು ಇಲ್ಲ ಅಂತೇಳಿ ಎಲ್ಲರೂ ಇದ್ದಾರೆ, ಆದರೆ ಮನೆ ಕೆಲಸದಲ್ಲಿ ನಾವೇ ಮಾಡಬೇಕು ಅಂಥೇಳಿ. ಅವರು ಎಷ್ಟು ಹೊತ್ತಾದರೂ ರಾತ್ರಿ ಬಂದು ನಾನು ಮಲಗಿದ್ದನ್ನು ನೋಡಿ ಮುಸ್ಕು ಹಾಕಬಾರದು ಅವರಿಗೆ, ಮುಸ್ಕು ತೆಗೆದು ಹೋಗೋರು ಮಲಗೋರು ಹೋಗಿ. ಹಾಗೆ ಬಹಳ ಚೆನ್ನಾಗಿ ನೋಡ್ಕೊಂಡು ಮತ್ತೆ ನನ್ನ ಬಹಳ ಹೆಚ್ಚು ನನಗೆ ಪ್ರೀತಿ ಮಾಡ್ತಿದ್ರು. ಉದಾಹರಣೆಗೆ ನಾನು ಸುಮಾರು 6-7 ಪಾಸ್ ಆದ ತಕ್ಷಣನೇ ಸೈಕಲ್ ಕೊಡಿಸಿದ್ರು. ಆಮೇಲೆ ನಾನು PUC ಪಾಸ್ ಒಂದೇ ವರ್ಷ, ಆವಾಗ PUC ಪಾಸ್ ಆದ ತಕ್ಷಣ ಫಸ್ಟ್ ಡಿಗ್ರಿಗೆ ಹೋಗ್ಬೇಕಾದ್ರೆ ಕಾರ್ ಕೊಡಿಸಿದ್ರು. ಹಾಗಾಗಿ ಕುಮಾರ ಪಾರ್ಕ್ ಇಂದ ನಾವು ಸೈಂಟ್ ಜೋಸೆಫ್ಸ್ ಗೆ ಬಂದೇವಿ. ಇಲ್ಲಿ ಫಸ್ಟ್ ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂ ಬಂದಿದ್ದೆ. ಅಲ್ಲಿ ಬಹಳ ಚೆನ್ನಾಗಿತ್ತು ಶಾಲೆ, ಸೈಂಟ್ ಜೋಸೆಫ್ಸ್ ಇಂಡಿಯನ್ ಸ್ಕೂಲ್. ಸೊ ಇಂಗ್ಲಿಷ್ ಮೀಡಿಯಂ ಬಂದಿದ್ದು PUC ಲೆವೆಲ್ ಅಲ್ಲಿ? ಅಲ್ಲ, 9th ಸ್ಟ್ಯಾಂಡರ್ಡ್. ಅಲ್ಲಿ ಸೈಂಟ್ ಜೋಸೆಫ್ಸ್ ಗೆ ಬಂದ ಮೇಲೆ ಇಂಗ್ಲಿಷ್ ಮೀಡಿಯಂ ಆಯ್ತು. ಸರ್, ಈಗ ಅಲ್ಲಿಂದ ಇಲ್ಲಿ ಬಂದಾಗ ಅಪ್ಪ ಅಮ್ಮ ಅಜ್ಜಿ ಅವ್ರ ಜೊತೆ ಇದ್ದವ್ರು, ನೀವು ಇಲ್ಲಿ ಬಂದು ಅವ್ರನ್ನ ಬಿಟ್ಟಿರಕ್ಕೆ ಮಿಸ್ ಆಗೋದು ಪ್ರಾಬ್ಲಮ್ಸ್ ಆಗ್ತಿತ್ತಾ ನಿಮಗೆ? ಬಹಳ ಬಹಳ ಅಂತಂದ್ರೆ, ನಾನು ಕುಮಾರ ಪಾರ್ಕ್ ನಲ್ಲಿ ಇದ್ವಾಗ ಅಳ್ತಾ ಕೂರ್ತಿದ್ದೆ, ಅಜ್ಜಿ ನೆನೆಸಿ ಅಪ್ಪಾಜಿನ ನೆನೆಸ್ಕೊಂಡು ಅಳ್ತಾ ಕೂರ್ತಿದ್ದೆ. ಯಾಕಂದ್ರೆ ಇಲ್ಲಿ ಯಾರು ಸ್ನೇಹಿತರು ಅವಾಗ ಅಷ್ಟು ಆಗಲಿಲ್ಲ. ಅಲ್ಲಿಯ ವಾತಾವರಣವೇ ಬೇರೆ. ನಾವು ಸಾರ್ವಭೌಮರು, ಎಲ್ಲರೂ ಉಪಚಾರ ಮಾಡೋರು, ಆಳುಗಳು ಮತ್ತೆ ಊರವರು ಎಲ್ಲರೂ ಕೂಡ ಹೆಗ್ಡೆಯವ್ರ ಮಗ ಹೆಗ್ಡೆಯವ್ರ ಮಗ ಅಂತ ನೋಡಿ ಇಲ್ಲಿ ಯಾವ್ರು ಕೇರ್ ಮಾಡ್ತಾನೆ, ಇಲ್ಲಿ ಯಾರು ಕೇರ್ ಮಾಡೋದಿಲ್ಲ. ಹಾಗಾಗಿ ಬಹಳ ದುಃಖ ಆಗ್ತಿತ್ತು, ಅಳ್ತಿದ್ದೆ ನಾನು. ಆಮೇಲೆ ನನಗೆ ಸ್ವಲ್ಪ ಮೃದು ಮನಸ್ಸು, ನನಗೆ ಸಿನಿಮಾದಲ್ಲಿ ಕೂಡ ಯಾರು ಅಳಬಾರದು. ಸಿನಿಮಾ ಹೋಗೋಣ ಅಂತ ಅಪ್ಪಾಜಿ ಸಿನಿಮಾಕ್ ಹೋಗೋಣ ಅಂತ ಅಂದ್ರೆ ನಾನು ಬರೋದಿಲ್ಲ ಅಂತ. ಯಾಕೆ ಅಂತ, ಅಲ್ಲಿ ಅಳ್ತಾರೆ ಅಂತ. ಅಲ್ಲಿ ಸಿನಿಮಾ ಅಳ್ತಾ ಇದ್ರೆ ನಾನು ಅಳ್ತಾ ಇರ್ತಿದ್ದೆ ಇಲ್ಲಿ. ಹೌದಾ, ಅಳ್ತೀಯ ನೀನು, ನೀನು ಬರ್ಲೇಬೇಕಂತ ಎರಡು ಬಿಟ್ರು ಪೆಟ್ಟು, ಅದಕ್ಕೂ ಪೆಟ್ಟೆ. ಅವಾಗ ಅಲ್ಲಿ ಅತ್ತೆ ಸಿನಿಮಾದಲ್ಲಿ ಅಳ್ಳಿಲ್ಲ, ಸಿನಿಮಾದಲ್ಲಿ ಅಳ್ಳಿಲ್ಲ. ರೈಟ್, ನಿಮ್ಮ ಬೆಂಗಳೂರು ಜೀವನದ ಬಗ್ಗೆ ಆ ಫ್ಲಾಶ್ ಬ್ಯಾಕ್ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ಇದೆ ನೋಡಿ. ಹಲೋ ಅಣ್ಣಾಜಿ, ಎಂಚೋಲ್ಲಾರು. ಓ ಅಣ್ಣಾಜಿ, ಇರಲಿ ಮೂಲದ ಬಾರಿ ಖುಷಿ ಅಣ್ಣಿನಿ. 63ನೇ ಇಸ್ವಿಯಲ್ಲಿ ನಾನು ಬೆಂಗಳೂರಿಗೆ ಹೋದಾಗ ಇವರು ನಮಗೆ ಹೀರೋಗಳು, ಸುರೇಂದ್ರ ಕುಮಾರ್ ಮತ್ತು ಹೆಗ್ಡೆಯವರು. ಆಗ ನಾವು ಅವರನ್ನು ವೀರೇಂದ್ರ ಅಣ್ಣ ಅಂತ ಹೇಳ್ತಾ ಇದ್ದೆವು. ನಾವುಗಳು ತುಂಬ ಚೆನ್ನಾಗಿ ಒಟ್ಟೊಟ್ಟಿಗೆ ಜಗಳ ಮಾಡ್ತಾ, ಬೆಳಿಗ್ಗೆ ಜಗಳ ಆದರೆ ಸಾಯಂಕಾಲ ಒಟ್ಟಿಗೆ ಆಗಿ ನಾವು ಕ್ರಿಕೆಟ್ ಎಲ್ಲ ಆಡ್ತಾ ಇದ್ದೆವು. 1957ರಲ್ಲಿ ನಮ್ಮ ತಂದೆಯವರು MLA ಆದರು. ಯಾರೂ ಕೂಡ ಹೋಟ್ಲಲ್ಲಿ ಊಟ ತಿಂಡಿ ಮಾಡದ ಕಾರಣ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ರೈಲ್ವೆ ಪ್ಯಾರಲಲ್ ರೋಡ್ ಕುಮಾರ ಪಾರ್ಕಲ್ಲಿ ಒಂದು ಮನೆ ಮಾಡಿ ನಮ್ಮನ್ನು ಓದಿಸಿದ್ರು, ಮತ್ತು ಅವರು ಅಲ್ಲಿ ಬಂದಿರ್ತಾ ಇದ್ರು. ಸ್ವಲ್ಪ ನಮ್ಮ ತಂದೆಯವರು ಭಾಳ ಸ್ಟ್ರಿಕ್ಟು. ಅದೇನು ಅಂತ ಹೇಳಿದ್ರೆ, ನಮ್ಮ ಬಟ್ಟೆ ಎಲ್ಲ ಹೊಲಿಸಿದ್ರೆ ಅವ್ರಿಗೆ ತೋರಿಸ್ಬೇಕು. ಆಗ ಈ ಟೈಟ್ ಪ್ಯಾಂಟ್ ಬಂದಿತ್ತು. ನಾವೆಲ್ಲ ಟೈಟ್ ಪ್ಯಾಂಟ್ ಹಾಕಿದರೆ ಏನು, ರತ್ನವ್ರ ಮೇಗಡೆಯವ್ರ ಮಕ್ಕಳು ಎಲ್ಲಾದರೂ ಟೈಟ್ ಪ್ಯಾಂಟ್ ಆಗೋದು, ಇದರಿಂದ ಆ ಪ್ಯಾಂಟನ್ನು ಹೊಡೆದ್ಬಿಟ್ರು. ಅವ್ರಿಗೆ ಅಂದರೆ ನಾವು ಜವಾಹರಲಾಲ್ ನೆಹರು ಆಗಿ ದೊಡ್ಡ ಇದು ಹಾಕಬೇಕು, ಆಮೇಲೆ ನನ್ನ ಮಗ ಹಾಗಿರಬೇಕು ಹೀಗಿರಬೇಕು ಅಂತೇಳಿ. ಹಾಗೆ ಕೋಪ ಬರುವಾಗ ನಾವು ಯಾರು ಇರೋದಿಲ್ಲ, ಕೋಪ ಹೋದ್ಮೇಲೆ ಅವ್ರಿಗೆ ಗೊತ್ತಿದೆ, ಅವ್ರು ಕರೀತಾರೆ. ಮತ್ತು ಅಣ್ಣವರಿಗೆ ಅವ್ರಿಗೆ ಎಷ್ಟು ಪ್ರೀತಿ ಇತ್ತು, ನನ್ನ ದೊಡ್ಡ ಮಗನ ಹತ್ರ ಅವರು ಒಂದು ಹೆರಾಲ್ಡ್ ಕಾರ್ ತೆಗೆದುಕೊಟ್ಟಿದ್ರು ಅವರಿಗೆ. ಆ ಹೆರಾಲ್ಡ್ ಕಾರಲ್ಲಿ ಅವ್ರು ಡಬಲ್ ಸೈಲೆನ್ಸರ್ ಹಾಕಿ ಇವರು ಸ್ಪೀಡ್ ಹೊಡೆಯೋದು. ಆಗ ಭಾನುವಾರ ಕಾರಲ್ಲಿ ಕಬ್ಬನ್ ಪಾರ್ಕು ಅಲ್ಲಿ ಇಲ್ಲಿ ಎಲ್ಲ ಹೋಗೋದಿದ್ದರೆ ಬೆಳಿಗ್ಗೆ ಎದ್ದು ನಾವು ಅದರ ಬಂಡಗಾರ್ಡು ಅದನ್ನೆಲ್ಲ ತೊಳೆದ್ರೆ ಮಾತ್ರ ನಮ್ಮನ್ನು ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತಿದ್ರು. ಯಾರೋ ಹೋಗಿ ಹೇಳಿದ್ರಂತೆ, ನಿಮ್ಮ ಮಗ ದೊಡ್ಡ ಮಗ ಭಾಳ ಸ್ಪೀಡ್ ಹೋಗ್ತಾನೆ ಅಂತೇಳಿ. ಅವನ ಹತ್ರ ಹೇಳಿದ್ರಂತೆ, ಅವನು ಸ್ಪೀಡ್ ಹೋಗಿದ್ರೆ ಮತ್ತೆ ಯಾರು ಹೋಗೋದು? ಹುಡುಗ ಕರೆದು ಮಗನಿಗೆ ಹೇಳಿದ್ರು ಸ್ವಲ್ಪ ನಿಧಾನ ಹೋಗಪ್ಪ ಅಂತೇಳಿ. 68ನೇ ಇಸ್ವಿಯಲ್ಲಿ ನಮ್ಮ ತೀರ್ಥರೂಪರು ತೀರಿದ ಮೇಲೆ ಪೂಜ್ಯರು 20ನೇ ವಯಸ್ಸಲ್ಲಿ ನಮ್ಮ ಕ್ಷೇತ್ರದ ಒಂದು ಆಡಳಿತದ
ಒಂದು ಹೆಗಲ ಮೇಲೆ ಬಿತ್ತು. ತಂದೆ ಮಾಡುವ ಜವಾಬ್ದಾರಿಯನ್ನು ತಂದೆ ಅಣ್ಣವರು ಮಾಡಿದರು. ಅವರು ಏನು ಗೊತ್ತಿರಲಿಲ್ಲ ಹೇಗೆ ಅದನ್ನು ಮೇಲೆ ನಮ್ಮನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತ ಹೇಳಿ. ಆದರೆ ತಾಯಿಯ ಮಾರ್ಗದರ್ಶನ ಇತ್ತು. ಅದರಿಂದ ಅವರು ನಮ್ಮನ್ನು ಇಲ್ಲಿ ತನಕ ಏನು ತೊಂದರೆ ಇಲ್ಲದ ಹಾಗೆ ನಮ್ಮನ್ನು ಬೆಳೆಸ್ಕೊಂಡು ಬಂದರು. ನಿಮ್ಮನ್ನ ಬಹಳ ವರ್ಷದಿಂದ ಈ ವೈಟ್ ಅಂಡ್ ವೈಟ್ ಅಲ್ಲೇ ನೋಡಿ ಅಭ್ಯಾಸ ನಮಗೆ. ನಿಮ್ಮ ಬ್ರದರ್ಸ್ ಎಲ್ಲ ಹೇಳ್ತಿರ್ಬೇಕಾದ್ರೆ ಆ ಕಾಲದಲ್ಲಿ ಈ ಟೈಟ್ ಪ್ಯಾಂಟ್ ಹಾಕೋಬೇಕು ಅಂತ ಆಸೆ, ಕಾರ್ಸ್ ಅಂದ್ರೆ ನಿಮಗೆ ಇಂಟ್ರೆಸ್ಟ್ ಇತ್ತು, ಆ ನೆನಪುಗಳು ಹಂಚ್ಕೊಳ್ಳಿ. ಸುರೇಂದ್ರ, ಹರ್ಷ ಇಬ್ಬರು ಹೇಳಿದ ಹಾಗೆ ನಾನು ಬೆಂಗಳೂರಿನಲ್ಲಿ ಇದ್ದದ್ರಿಂದ ಸ್ವಲ್ಪ ಅವರಿಂದ ಪ್ರತ್ಯೇಕ ಇದ್ದೆ. ಸುರೇಂದ್ರ ಇಲ್ಲಿ ಬಂದಿದ್ದ, ಹರ್ಷ ಆಮೇಲೆ ಬಂದ. ಪಿ ಯು ಸಿ ಒಂದು ವರ್ಷ ನಾನು ಸೈಕಲಲ್ಲಿ ಹೋಗ್ತಾ ಇದ್ದೆ. ಅವಾಗ ನಮ್ಮ ಫಾದರ್ ಕೊಯ್ಲು ಅಂತಿದ್ರು, ಅವರು ಹೆಗ್ಡೆಯವ್ರ ಮಗ ಅಂತ ಅವ್ರಿಗೆ ಗೊತ್ತಿತ್ತು. ಕೊನೆವರೆಗೂ ನನಗೆ ಅವ್ರು ರಿಟೈರ್ ಆಗಿ 25 ವರ್ಷದವರೆಗೆ ನನಗೆ ಬಹಳ ಪ್ರೀತಿ ಮಾಡ್ತಾ ಇದ್ರು ಫಾದರ್ ಕೊಯ್ಲು. ಆಮೇಲೆ ಕಾಲೇಜಿಗೆ ಬಂದ ಮೇಲೆ ಅಪ್ಪ ಅವರು ಮೊದಲೇ ಕಾರ್ ಕೊಟ್ರು. ಆಮೇಲೆ ಅವ್ರು ಇದ್ದಾಗಲೇ ನಾನು ಅವ್ರ ಮುಂದೆ ಡ್ರೈವ್ ಮಾಡ್ತಿದ್ದೆ. ನನಗೆ ಈ 19 ವಯಸ್ಸಿಗೆಲ್ಲ ನಾನು ಅವ್ರನ್ನ ಡ್ರೈವ್ ಮಾಡಿಕೊಂಡು ಶೆವರ್ಲೆ ಕಾರಲ್ಲಿ ಬಾಂಬೆವರೆಗೆ ಕರ್ಕೊಂಡು ಹೋಗಿದ್ದೆ. ಬಹಳ ವಿಶ್ವಾಸ ನನ್ನ ಡ್ರೈವಿಂಗ್ ನಲ್ಲಿ. ನೀವು 5 ಅವರ್ಸ್ ಅಲ್ಲಿ ಧರ್ಮಸ್ಥಳ ಇದ್ದವರು ಬರ್ತಾ ಇದ್ರಂತ, ಅದು ಆ ಕಾಲದ ರೋಡ್ಗಳಲ್ಲಿ. ಎಲ್ಲರೂ ಆ ವಯಸ್ಸಲ್ಲಿ ಮಾಡಿರ್ತಾರೆ. ನೀವು ಮಾಡೋದು ಬಹಳ ಆಶ್ಚರ್ಯ ಆಗುತ್ತೆ ಸರ್. ಅವಾಗಂದ್ರೆ ಟ್ರಾಫಿಕ್ ಇಷ್ಟು ಇರ್ಲಿಲ್ಲ. ಟ್ರಾಫಿಕ್ ಇರ್ಲಿಲ್ಲ ಮತ್ತು ಅವಾಗ ಏನೋ ಒಂದು ವಯಸ್ಸಿನ ಒಂದು ಹವ್ಯಾಸ ಇತ್ತು. ಅವಾಗ ಏನು ಅಂದ್ರೆ, ನಾನು ಇವತ್ತು ಇಂಡಿಯಾ ಗ್ಯಾರೇಜ್ ಪಕ್ಕ ಓಡಾಡ್ತಾ ಇದ್ದೆ. ಒಂದು ಕಾರ್ ಬುಕ್ ಮಾಡಿದ್ರೆ 12 ವರ್ಷ ಡೆಲಿವರಿಗೆ. ನೋಡಿ, 6 ವರ್ಷ 12 ವರ್ಷ ವೇಟಿಂಗ್ ಟೈಮ್. ಅವರು ಇಂಡಿಯಾ ಗ್ಯಾರೇಜ್ ಮುಂದೆ ಜಾನಿ ಸೀಟ್ ಅಂತ ಒಬ್ರು ನಿಲ್ತಿರ್ತಿದ್ರು. ನಾನು ಹೈಸ್ಕೂಲ್ಗೆ ಹೋಗ ಬಹಳ ಆಸಕ್ತಿ, ಯಾವಾಗ ಹೊಸ ಕಾರ್ ಬರುತ್ತೆ ಅಂತ. ಅಲ್ಲಿ ಪಾಸ್ ಆಗಿ ಹೋದ್ರೆ ಜೆಂಟಲ್ ಮ್ಯಾನ್ ಕಮ್ ಆಫ್ಟರ್ 6 ಇಯರ್ಸ್ ಅಂತ ಹೇಳಿ ಒಳಗೆ ಹೋಗ್ಬಿಡೋ ಅಂತ ಅದಿತ್ತು. ಅದರಿಂದ ನಮ್ಮ ಮನೆಯಲ್ಲಿ ತಂದೆಯವರಿಗೂ ಕೂಡ ಕಾರಿನ ಬಗ್ಗೆ ಬಹಳ ಆಸಕ್ತಿ ಇತ್ತು. ಹಾಗೆ ಅವರು ದೊಡ್ಡ ದೊಡ್ಡ ಗಾಡಿಯೆಲ್ಲ ಇಟ್ಕೊಂಡು, ಅಂದರೆ ಪ್ರವಾಸಕ್ಕೆ ಒಂದು ದಿವಸ ಕೂಡ ನಾವು ಮೋಜಿಗಾಗಿ ಟೂರ್ಗಾಗಿ ಉಪಯೋಗಿಸಲ್ಲ, ಬರೀ ವ್ಯವಹಾರಕ್ಕಾಗಿ ಬಳಸೋರು. ಸರಿ, ಈ ಕಾರಿನ ಆಸಕ್ತಿ ಅದೇ ನಿಮ್ಮಮ್ಮ ಬ್ರದರ್ ಹೇಳ್ತಿದ್ರು ಚಿಕ್ಕ ವಯಸ್ಸಲ್ಲೇ ಚಿಕ್ಕ ಟಾಯ್ ಇಟ್ಕೊಂಡು ಆಡ್ತಾ ಇದ್ರಿ ಅಂತ. ಬಟ್ ಈಗಲೂ ಯಾವುದೇ ಕಾರ್ ತೋರಿಸಿದ್ರು ಇಷ್ಟು ಹಾರ್ಸ್ ಪವರ್, ಇದು ಈ ಮಾಡಲ್ಲು, ಇದರ ಹೆಸರೇನು ಎಲ್ಲ ನಿಮ್ಗೆ ಗೊತ್ತಿರುತ್ತಂತೆ. ಈ ಕಾರ್ ಆಸಕ್ತಿ ಯಾವಾಗ ಶುರು ಆಯ್ತು, ಯಾವ ಏಜ್ ಅಲ್ಲಿ ಶುರು ಆಯ್ತು ಸರ್? ಅದು ನನಗೆ ಗೊತ್ತಿಲ್ಲ, ಬಾಲ್ಯದಿಂದಲೇ ಬಂದಂತ ಒಂದು ಹವ್ಯಾಸ ಅದು. ಆಮೇಲೆ ನನಗೇನಂದ್ರೆ ಹೇಗೆ ಅದು ಬೆಳಕೊಂಡು ಬಂತು ಅನ್ನೋ ಒಂದು ಕುತೂಹಲ ನನಗೆ. ಟೆಕ್ನಾಲಜಿ ಡೆವಲಪ್ಮೆಂಟ್. ಈಗ ಒಂದು ವಾಹನ ನೋಡಿದ್ರೆ ಬಾಹ್ಯ ಸೌಂದರ್ಯ ಎಷ್ಟು ಮುಖ್ಯವೋ ಅಷ್ಟೇ ಅದರ ಒಳಗಿನ ಯಂತ್ರೋಪಕರಣಗಳು ಕೂಡ ಬಹಳ ಮುಖ್ಯ ಅಂತ. ಹೌದು. ಈಗ ನಾನು ಬಾಲ್ಯದಲ್ಲಿ ನೋಡಿದಂತ ವಾಹನಗಳು ಹೇಗಿತ್ತು ಅಂತಂದ್ರೆ, ಸ್ಟಾರ್ಟ್ ಮಾಡಬೇಕಾದ್ರೆ 3 ಸಲ ಸ್ಟೇರಿಂಗ್ ಮುಟ್ಟಿ ದೇವರಿಗೆ ನಮಸ್ಕಾರ ಹರಕೆ ಹೇಳಿ ಸ್ಟಾರ್ಟ್ ಮಾಡೋದು. ಸ್ಟಾರ್ಟ್ ಮಾಡುವಾಗ 2 ಸಲ ಅದು ಹೇಳುತ್ತೆ, ಇಲ್ಲ ನೋಡ್ತೀನಿ, ಯೋಚನೆ ಮಾಡ್ತೀನಿ, ಆದ್ರೆ ಸ್ಟಾರ್ಟ್ ಆಗ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತಂದ್ರೆ ಹ್ಯಾಂಡಲ್ ಹೊಡಿಬೇಕು. ಇವಾಗ ಹುಡುಗರು ಈ ಜನರೇಷನ್ಗೆ ಗೊತ್ತಿಲ್ಲ, ಗೊತ್ತಿಲ್ಲ. ಹೌದು, ಇಲ್ಲ. ಆಮೇಲೆ ತಳ್ಳಬೇಕು, ತಳ್ಳಿ ಸ್ಟಾರ್ಟ್ ಮಾಡಬೇಕು. ಹಳೆ ಗಾಡಿ ಓಡಿಸೋದ್ರಲ್ಲೇ ಕೆಲವರು ಎಕ್ಸ್ಪರ್ಟ್ಸ್ ಇದ್ರು. ಅದು ಸ್ಟೇರಿಂಗ್ 1 ಇಂಚು ಅಲ್ಲಾಡಿಸ್ಬೇಕಾದ್ರೆ 1 ಸುತ್ತು ಟರ್ನ್ ಮಾಡ್ಬೇಕು, ಪ್ಲೇ ಅಂತ ಹೇಳ್ತಾರೆ ಅದಕ್ಕೆ. ಕೇವಲ 100 ವರ್ಷದಲ್ಲಿ ಎಷ್ಟು ಬದಲಾವಣೆ ಆಯ್ತು ಅನ್ನೋದೇ ನನ್ನ ಕುತೂಹಲದ ಒಂದು ವಿಷಯ. ಹಾಗಾಗಿ ಎಲ್ಲ ಸೂಕ್ಷ್ಮಗಳು ತಿಳ್ಕೊಂಡ್ರೇನೆ ವಾಹನವನ್ನ ನಾವು ಮಾಡಬರೇ. ಬಾಹ್ಯ ಸೌಂದರ್ಯ ನೋಡಿ ಮೆಚ್ಚುವಂತದ್ದು ನಿಜವಾದ ಕಾರು ಪ್ರೇಮಿಯ ಲಕ್ಷಣ ಅಲ್ಲ. ಸರ್, ನಾವು ಧರ್ಮಸ್ಥಳ ಹೋದಾಗ ಇವರು ಮ್ಯೂಸಿಯಂ ಅಲ್ಲಿ 82 ಆಂಟಿ ಕಾರ್ಸ್ ಬಹಳ ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡಿ ಈಗಲೂ ಸ್ಟಾರ್ಟ್ ಮಾಡಿದ್ರೆ ಓಡುತ್ತೆ, ಆ ಥರ ರನ್ನಿಂಗ್ ಕಂಡೀಷನ್ ಇಟ್ಟಿದ್ದಾರೆ, ಅದನ್ನು ಸಾರೇ ಓಡಿಸ್ತಾರಂತೆ. ಸರ್, ನಿಮ್ಗೆ ಗೊತ್ತೇ ಇದೆ, ಫೋಟೋಗಳು ತೋರಿಸ್ತೀವಿ, ನಿಮಗೆ ಇಷ್ಟವಾದ ಕಾರ್ಗಳು, ನಿಮಗೆ ಗೊತ್ತಿರುವಂಥ ವಿಷಯಗಳನ್ನ ಹಂಚ್ಕೊಳ್ಳಿ. ಇದು ರೆನಾಲ್ಟ್ ಅಂತ ಹೇಳಿ 1903 1903 ವಾಹನ. ಇದರದ್ದು ಎಂಜಿನ್ಗಳನ್ನ ಯಾವಾಗಲೂ DD1 ಅಂತ ಒಂದು ಎಂಜಿನ್ ಇದೆ. ಇದನ್ನ ಎಂಜಿನ್ ಬೇರೆ ಮಾಡ್ತಿದ್ರು, ಹೊರಗಡೆ ಬಾಯನ್ನ ಬೇರೆ ಕಡ್ತಾ ಇದ್ರು. ಓಪನ್ ಸಿಲಿಂಡರ್, ಇದು ಸಿಲಿಂಡರ್ ಎಂದ್ರೆ ಎಂಜಿನ್ ಬಾಯಿ ತೆಗೆದ್ರೆ ಓಪನ್ ಪಿಸ್ಟನ್, ಯಾವಾಗ್ಲೂ ಪಿಸ್ಟನ್ ಎಂಜಿನ್ ಒಳಗೆ ಇರುತ್ತೆ, ಇದು ಹೊರಗಡೆ ಇದೆ, ಎಂಜಿನ್ ಪಿಸ್ಟನ್ ಇದೆ. ಆಮೇಲೆ ನೋಡಿ ಎದುರುಗಡೆ ಅದರ ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದು ಸ್ಟಾರ್ಟರೇ ಇಲ್ಲ, ಇದಕ್ಕೆ ಹ್ಯಾಂಡಲ್ ಹೊಡೆದೇ ಸ್ಟಾರ್ಟ್ ಮಾಡ್ಬೇಕು. ಇದಕ್ಕೆ ಸುತ್ತಿ ಫ್ರಂಟ್ ಅಲ್ಲಿ ಮರದ ಚಕ್ರಗಳು ಅಲ್ಲ, ಚಕ್ರಗಳು, ವೀಲ್. ಓ, ಚಕ್ರಗಳು. ಸ್ಪೋಕ್ಸ್ ಏನಿದೆ, ಸ್ಪೋಕ್ಸ್ ಅದು ಮರ. ಓ, ಹಾಗಾಗಿ ಮರದ ಸ್ಪೋಕ್ಸ್. ಈಗ ನಾವು ಕೂತ್ಕೊಳ್ಳಿಕ್ಕೆಲ್ಲ ಮರದ ಸ್ಪೋಕ್ಸ್ ಇದ್ರೆ ಗಾಡಿಯಲ್ಲಿ ಒಳಗೆ ಭಯ ಆದಿತ್ತು ನಮಗೆ. ಆದ್ರೆ ಆಗ ಅದರಲ್ಲಿ ಅವರು 100 ಮೈಲು 1000 ಮೈಲು ಓಡಿಸ್ತಾ ಇದ್ರು. ಹಾಗಾಗಿ ಬಹಳ ಒಂದು ಒಳ್ಳೆಯ ಪ್ರಾಚೀನ ಒಳ್ಳೆಯ ಮಾಡೆಲ್. ಇದು ಸ್ಟಾರ್ಟಿಂಗ್ ಕಂಡೀಷನ್ ಇದೆ. ಇದು ಆಡ್ಲರ್ ಅಂತ ಹೇಳಿ ಜರ್ಮನ್ ವೆಹಿಕಲ್. ಹಿಟ್ಲರ್ ಹೇಳಿದಂತೆ ನನಗೆ, ಅದು ಸೈಕಲ್ ಕಂಪನಿ ಆಡ್ಲರ್ ಕಂಪನಿ, ಅವನು ಹೇಳಿದಂತೆ ನನಗೆ 6 ತಿಂಗಳೊಳಗೆ ನೀವೊಂದು ಕಾರ್ ತಯಾರಿಸಿಕೊಡ್ಬೇಕು, ಕಾಮನ್ ಮ್ಯಾನ್ಸ್ ಕಾರ್ ಅಂತ. ಸೊ ಹಿಟ್ಲರ್ನ ಭಯದಲ್ಲಿ ಈ ಕಾರಿನ ನಿರ್ಮಾಣ ಆಯ್ತಂತೆ.
ಇದು ಅತ್ಯಂತ ಸಿಂಪಲ್ ಕಾರ್. ಇದರಲ್ಲಿ ಏನೂ ಎಕ್ಸ್ಪೈರ್ ಇಲ್ಲ. ಇದರಲ್ಲಿ ವಿಶೇಷ ಅಂತಂದ್ರೆ ಎಂಜಿನ್ ಹಿಂಭಾಗದಲ್ಲಿದೆ, ಗೇರ್ ಬಾಕ್ಸ್ ಸ್ಟಾರ್ಟರ್ ಮುಂಭಾಗದಲ್ಲಿ ಇದೆ, ರಿವರ್ಸ್. ಆಮೇಲೆ ಇದರಲ್ಲಿ ಏನು ಎಕ್ಸ್ಟ್ರಾ ಇಲ್ಲ, ಬರೀ ಕಾಮನ್ ಮ್ಯಾನ್ಸ್ ಕಾರ್, ಸಾಮಾನ್ಯ ಮನುಷ್ಯರ ಕಾರ್ ಅಂತ ಇದನ್ನ ಕರೀತಾರೆ. ಇದು ನಿಮ್ಗೆ ಗೊತ್ತಿದ್ದಾಗೆ ಎ ಫೋರ್ಡ್, ಫೋರ್ಡ್ ಕಂಪನಿ ಅವನು ಎ ಮತ್ತು ಟಿ ಅಂತ ಎರಡು ಪಾಪ್ಯುಲರ್ ಮಾಡೆಲ್ಸ್ ಮಾಡಿದ್ದ. ಅದರಲ್ಲಿ ಮಾಸ್ ಪ್ರೊಡಕ್ಷನ್ ಮಾಡಿದ್ದ. ಅವನದ್ದು ಒಂದೇ ಇತ್ತು. ಅವ್ರ ಕಂಪನಿಯಲ್ಲಿ ಹೇಳಿದ್ರಂತೆ, ಸರ್ ನೀವು ಯಾವಾಗಲೂ ಕಪ್ಪು ಕಲರೇ ಹೊಡಿಸ್ತಾ ಇದ್ದೀರಿ ಫೋರ್ಡ್ಗೆ, ಕಲರ್ ಯಾಕೆ ಚೇಂಜ್ ಮಾಡಬಾರ್ದು ಅಂತ. ಐ ಅಗ್ರಿ ವಿತ್ ಯು ಜೆಂಟಲ್ ಮ್ಯಾನ್ ಆಸ್ ಲಾಂಗ್ ಆಸ್ ಇಟ್ ಇಸ್ ಬ್ಲ್ಯಾಕ್ ಅಂತ. ಇದು ಮೈಸೂರು ಮಹಾರಾಜರ ಡೈಮ್ಲರ್ ಕಾರ್. ಇದು ಅವರ ಅಲ್ಲಿ ಇಂಗ್ಲೆಂಡ್ ನಲ್ಲಿ 1946 ಇಸ್ವಿಯಲ್ಲಿ ಕ್ವೀನ್ ಆಫ್ ಇಂಗ್ಲೆಂಡ್ ಮಹಾರಾಣಿಯವರು ಆಸ್ಟ್ರೇಲಿಯನ್ ವಿಸಿಟಿಗೆ ಹೋಗ್ಬೇಕಾದ್ರೆ ಈ ಕಾರನ್ನ ಅವರಿಗಾಗಿಯೇ ತಯಾರಿಸಿದ್ರು. ಒಂದೇ ಕಾರ್ ಇರೋದು, ಇನ್ನೊಂದು ಕಾರ್ ಬೇರೆನೆ ಇರಬಹುದು, ಆದ್ರೆ ಕಾರ್ ಕಸ್ಟಮ್ ಮೇಡ್ ಕಾರ್ ಫಾರ್ ಹರ್. ಆಮೇಲೆ ಅವರು ಆಸ್ಟ್ರೇಲಿಯನ್ ವಿಸಿಟ್ ಏನ ಕ್ಯಾನ್ಸಲ್ ಆಯ್ತಂತೆ ಅವ್ರದ್ದು. ಮೈಸೂರು ಮಹಾರಾಜರು ಇದನ್ನ ಖರೀದಿ ಮಾಡಿ ಅವ್ರು ಇಟ್ಕೊಂಡಿದ್ರು. ಇದ್ರಲ್ಲಿ ನೀವು ನೋಡಿದ್ರೆ 4 ಫಿಟಿನ್ ಜಾಕ್ ಇದೆ, ಯಾಕಂದ್ರೆ ಮಹಾರಾಜರು ಮಹಾರಾಣಿ ಪ್ರವಾಸ ಮಾಡುವಾಗ ಎಲ್ಲಿಯಾದರೂ ಟೈರ್ ಪ್ಯಾಚ್ ಆದರೆ ಜಾಕ್ ಹುಡುಕುವಷ್ಟು ಪುರುಸತ್ತಿಲ್ಲ, ಸಮಯ ಹಾಳಾಗುವ. ಅದಕ್ಕೆ ಎಲ್ಲೂ 4 ಫಿಟಿನ್ ಜಾಕ್ಸ್ ಇದೆ. ಆಮೇಲೆ ಎಲ್ಲ ಎಂಜಿನ್ ಇಂದ ಹಿಡಿದು ಎಲ್ಲೂ ಅಲ್ಯೂಮಿನಿಯಂ ಇದೆ. ಆಮೇಲೆ 2 ವೀಲ್ಸ್ ಇದೆ ನೋಡಿ, ಎದುರುಗಡೆ ಏನು ಡುಬ್ಬ ಕಾಣಿಸ್ತಾ ಇದೆ. 2 ವೀಲ್ ಸ್ಪೇರ್, ಯಾವಾಗಲೂ 1 ಸ್ಪೇರ್ ಇರುತ್ತೆ, ಇದರಲ್ಲಿ 2 ಇದೆ. ಇದು ಹಿಂದ್ಗಡೆ ಒಂದು ಕ್ಯಾಬಿನ್ ಇದೆ, ಆ ಹಿಂದ್ಗಡೆ ಬಾಗಿಲು ತೆಗೆದಲ್ಲಿ ಪ್ರೈವೇಟ್ ಚೇಂಬರ್ ಗ್ಲಾಸ್ ಬರುತ್ತೆ. ಆಮೇಲೆ ಡ್ರೈವರ್ ಗೆ ಸೂಚನೆ ಕೊಡ್ಲಿಕ್ಕೆ ಒಂದು ಮೈಕ್ ಮತ್ತು ಒಂದು ಸ್ಪೀಕರ್ ಇದೆ. ಹೌದು, ವಾಕಿ ಟಾಕಿ ಅಂದ್ರೆ ಕನೆಕ್ಷನ್ ಇಲ್ಲ, ಇದು ವಿತ್ ವೈರ್, ಎಲೆಕ್ಟ್ರಿಕಲ್ ವೈರ್. ಆಮೇಲೆ 1946 ಅಲ್ಲಿ ಎಲೆಕ್ಟ್ರಿಕಲಿ ಆಪರೇಟೆಡ್ ವಿಂಡೋಸ್, ಎಲೆಕ್ಟ್ರಿಕಲಿ ಆಪರೇಟೆಡ್ ಇದು ಮೇಲ್ನ ಗ್ಲಾಸ್ ಎಲ್ಲ ಹೋಗುದು ಬರ್ತದೆ. ಆಮೇಲೆ ಮಹಾರಾಣಿಯವರು ನಿಲ್ಬೇಕಾಗು ಅಂತ ಹೇಳಿ ಅದ್ರ ಹಿಂಭಾಗ ಓಪನ್ ಆಗುತ್ತೆ, ಹಿಂಭಾಗ ಅದ್ರದ್ದು ಓಪನ್ ಆಗುತ್ತೆ. ಇದು ನಿಮ್ಮ ಹತ್ರ ಹೇಗೆ ಬಂತು ಸರ್? ಇದು ನನಗೆ ಯಾರೋ ಹೇಳಿದ್ರು, ಮೈಸೂರು ಮಹಾರಾಜರು ಈ ಕಾರನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅವರನ್ನ ಹೇಗೆ ತಲುಪೋದು? ಅವಾಗ ನಮಗೆ ಇಷ್ಟು, ನಾನು ಈಗಿನಷ್ಟು ಪರಿಚಿತನಾಗಿರ್ಲಿಲ್ಲ. ಅವಾಗ ಸುತ್ತೂರು ಮಠ ಶ್ರೀಗಳವರಿಗೆ ಹೋಗಿ ಹೇಳಿದೆ, ಸ್ವಾಮೀಜಿ ತಮಗೆ ಬಹಳ ಶಿಷ್ಯರು ಮಹಾರಾಜರು, ಅವರು ವಾಹನ ಕೊಡ್ತಾರೆ, ನನ್ಗೆ ಕೊಡಿಸ್ಕೊಡಿ ಅಂತ ಅಂದೆ. ಅವರು ಸ್ವಲ್ಪ ಯೋಚನೆ ಮಾಡಿ, ಆಗಲಿ ನಾನು ಮಾತಾಡ್ತೀನಿ ಅವರಿಗೆ, ನೀವು ಮಹಾರಾಜರ ಹತ್ರ ಚೌಕಾಸಿ ಮಾಡಬಾರ್ದು ಅಂತ. ಆಯ್ತು ಸ್ವಾಮೀಜಿ ಅಂತ. ಅವ್ರು ಏನ್ ಹೇಳ್ತಾರೋ ಕೊಟ್ಬಿಡ್ತೀವಿ. ಹೌದು, ಮತ್ತೆ ಎಲ್ಲಾದ್ರೂ ಹೋಗಿ ಮಹಾರಾಜರ ಹತ್ರ ಚೌಕಾಸಿ ಮಾಡಿಬಿಟ್ರೆ ಅಂತ. ಇಲ್ಲ ಸ್ವಾಮೀಜಿ, ನಾನು ಮಾಡೋಣ. ಕಳೆದ 300 ವರ್ಷದ ಸಂಬಂಧ ಇದೆ ಧರ್ಮಸ್ಥಳ ಕ್ಷೇತ್ರ ಮತ್ತು ಮೈಸೂರು ಅರಮನೆಗೆ. ಹಾಗಾಗಿ ಅವ್ರು ಬಹಳ ಚೆನ್ನಾಗಿ ನಮ್ಮನ್ನ ಒಳಗೆ ಕರೆದು ಕೂರಿಸಿ, ವಾಹನ ಕೊಡ್ತೇನೆ ನಿಮಗೆ, ತಕೊಂಡೋಗಿ 40,000 ರೂಪಾಯಿ ಕೊಡಿ ಅಂತ ಅಂದ್ರು. ಆಯ್ತು ಅಂತ ಚರ್ಚೆ ಇಲ್ಲದೆ 40,000 ರೂಪಾಯಿ ಆವಾಗ ಕೊಟ್ಟಿದ್ದು. ಆಗಿನ 40,000 ರೂಪಾಯಿಂದ ಈಗ ಬಹುಶಃ ಒಂದು 20 ಲಕ್ಷ ರೂಪಾಯಿ ಬೆಲೆ ಬಾಳೋದು ಇರಬಹುದು. ಆದ್ರೆ ಈ ವಾಹನಕ್ಕೆ ಬೆಲೆಯೇ ಇಲ್ಲ, ಬೆಲೆ ಕಟ್ಟುವ ಹಾಗೆ. ಸ್ಪೀಡ್ಗಾಗಿ ಮಾಡಿದ ವಾಹನ ಅಲ್ಲ, ತೂಕದಲ್ಲಿ ಹೋಗುವಂತ ಗಾಡಿ. ಎಷ್ಟು ಹೋದ್ರೂ ಕೂಡ ಅದರ ಡ್ಯಾಶ್ ಬೋರ್ಡ್ ಮೇಲೆ ಒಂದು ಗ್ಲಾಸ್ ನೀರು ಇಟ್ಟರೆ ನೀರು ಚೆಲ್ಲೋದಿಲ್ಲ, ಅಷ್ಟು ಬ್ಯಾಲೆನ್ಸ್ಡ್ ವೆಹಿಕಲ್ ಅಲ್ಲ. ಎಷ್ಟು ಮೈಲೇಜ್ ಕೊಡುತ್ತೆ ಸರ್ ಇದು? ಅದು ಮಾತ್ರ ಕೇಳಬೇಕಾದ ಪ್ರಶ್ನೆ ಅಲ್ಲ, ಅದು ಕೇಳಬೇಕಾದ ಪ್ರಶ್ನೆನೇ ಅದು. ಯಾಕಂದ್ರೆ ನಾವು 95 ಲೀಟರ್ ಹಾಕಿ, ನಾನು ಮತ್ತೆ ನನ್ನ 95 ಲೀಟರ್ ಟ್ಯಾಂಕಿ ಹಾಕಿ ಧರ್ಮಸ್ಥಳದಿಂದ ಬಂದ್ರೆ ತಿಪ್ಟೂರ್ ಹತ್ರ ಬಂದು ಕಾರ್ ನಿಂತು ಬಿಡ್ತು. ನಾವು ಯೋಚನೆ ಮಾಡಿದ್ವಿ ಕಾರ್ ನಿಂತು ಬಿಡ್ಬೇಕಾದ್ರೆ ಏನೋ ಕೆಟ್ಟ ಹೋಗಿರ್ಬೇಕು ಅಂತ. ಮತ್ತೆ ನೋಡಿದ್ರೆ ಮೀಟರ್ ನೋಡಿದ್ರೆ ಖಾಲಿ ಆಗಿದೆ. ಅಲ್ಲಿ 95 ಲೀಟರ್ ಹಾಕಿದ್ರೆ ಇಲ್ಲಿ ಬೆಂಗಳೂರು ಮನೆ ಹತ್ರ ಬಂದು ಏರ್ಪೋರ್ಟ್ಗೆ ಹೋಗಿ ನನ್ನ ಡ್ರಾಪ್ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ನಿಂತು ಹೋಯ್ತು. ಇಡೀ ಆಯುಷ್ಯದಲ್ಲಿ ಒಂದು ಬಾರಿ ಅದು ಬೆಂಗಳೂರಿಗೆ ಬಂದಿದ್ದು 400 ಲೀಟರ್ ಪೆಟ್ರೋಲ್ ಹಾಕೊಂಡು. ಆಮೇಲೆ ಏನಿದ್ರು ಧರ್ಮಸ್ಥಳದಲ್ಲಿ ದೇವಸ್ಥಾನದಿಂದ ಗ್ಯಾರೇಜ್, ಗ್ಯಾರೇಜ್ ಇಂದ ದೇವಸ್ಥಾನ ಅಷ್ಟೇ, ಆಮೇಲೆ ತೆಗಿಲಿಲ್ಲ. ಮೈಸೂರು ಮಹಾರಾಜರು ಯಾಕೆ ಕೊಟ್ಟರು ಈಗ ಅರ್ಥ ಆಯ್ತು ಸರ್. ಬಹಳ ಸರ್, ನೀವು ಈ ಕಾರ್ಸ್ ಬಗ್ಗೆ ಇಷ್ಟು ಚೆನ್ನಾಗಿ ಡಿಸ್ಕ್ರೈಬ್ ಮಾಡೋದು ನೋಡಿದ್ರೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಸರ್, ನಮ್ಮ ಯೂಶುವಲ್ ಆಗಿ ವೀಕೆಂಡ್ ಉತ್ತರ ಮೇಶಲ್ಲಿ ಸರ್ಪ್ರೈಸಸ್, ನಮ್ಮ ಸಂಪ್ರದಾಯ ಪ್ರಕಾರ ಸರ್ಪ್ರೈಸ್ ಇಲ್ಲಿ ಬರುತ್ತೆ, ವಸ್ತುಗಳು ವ್ಯಕ್ತಿಗಳು ಇಲ್ಲೇ ಬರ್ತಾರೆ. ನಿಮ್ಮ ಈ ಕಾರ್ ಕ್ರೇಜ್, ನಿಮ್ಮ ಕಾರ್ ನಾಲೆಜ್ ನ ಸೆಲೆಬ್ರೇಟ್ ಮಾಡೋಕ್ಕೆ ಮೊದಲನೇ ಸಲ ವೀಕೆಂಡ್ ಉತ್ತರ ಮೇಶ್ ವೇದಿಕೆಯಲ್ಲಿ ನಮ್ಮ ಇತಿಹಾಸದಲ್ಲಿ ಹೊರಗಡೆ ಒಂದು ಸರ್ಪ್ರೈಸ್ ಇಟ್ಟಿದ್ದೀವಿ. ನೀವು ಅನುಮತಿ ಕೊಟ್ಟರೆ ನಿಮ್ಮನ್ನು ಕರ್ಕೊಂಡೋಗಿ ಆ ಸರ್ಪ್ರೈಸ್ ತೋರಿಸ್ತೀವಿ. ಪ್ಲೀಸ್ ಬನ್ನಿ ಸರ್, ಪ್ಲೀಸ್ ಬನ್ನಿ 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 ಬನ್ನಿ. ಗೊತ್ತಾಗ್ತಿದೆ ನಿಮ್ಗೆ ಇದೊಂದು ಕಾರು ಅಂತ, ಬಟ್ ಯಾವ ಕಾರ್ ಇರ್ಬೋದು, ನಿಮ್ಮ ಊಹೆ ಏನಿರ್ಬೋದು? ಮೊದಲನೇ ಸಲ ವೀಕೆಂಡ್ ಹೊರಗಡೆ ಬಂದಿದೀವಿ, ಇಷ್ಟು ಸಣ್ಣದಾದ್ರೆ ಹೆರಾಲ್ಡ್ ಇರ್ಬೇಕು. ಇವ್ರ ಕಾರ್ ಎಕ್ಸ್ಪರ್ಟ್, ಇವ್ರ ಮಾತ್ರ ಇರೋದೆಲ್ಲ ದೊಡ್ಡ ದೊಡ್ಡ ಗಾಡಿಗಳೇ. ರೈಟ್ ಸರ್, ನಿಮ್ಮ ಅಮೃತ ಹಸ್ದಿನಲ್ಲಿ ಇದು ಓಪನ್ ಆಗ್ಲಿ. ಎಸ್ ಸರ್, ಇದ ಹಿಂದೆ
ಒಂದು ಫ್ಲಾಶ್ ಬ್ಯಾಕ್ ಇದೆ, ಬಹಳ ಸೊಗಸಾದ ಫ್ಲಾಶ್ ಬ್ಯಾಕ್. ಈ ಕಾರ್ ಬಗ್ಗೆ ಹೇಳಿ. ಅದೇ ಇದು 64 ಮಾಡೆಲ್. ನಮ್ಮ ತಂದೆಯವರು ಸೆಕೆಂಡ್ ಹ್ಯಾಂಡ್ ಕಾರ್ ಇದನ್ನ ಖರೀದಿ ಮಾಡಿದ್ರು, ಒಬ್ಬರು ಹೋಟೆಲಿಯರಿಂದ ಅದನ್ನ ತೆಗೆದುಕೊಂಡ್ರು. ಹಾಗಾಗಿ ಅವರಿಗೆ ಇದು ಕಾರ್ ಬಹಳ ಸಣ್ಣದಾಗ್ತಿತ್ತು, ಅವ್ರು ದೊಡ್ಡ ದೊಡ್ಡ ಗಾಡಿಯಲ್ಲೇ ಕೂತವರು. ಒಂದ್ ದಿವಸ ಒಂದೆಲ್ಲೋ ನನ್ನನ್ನ ಕರ್ಕೊಂಡು ಹೋಗಂದ್ರು, ದೊಡ್ಡ ಗಾಡಿ ಡ್ರೈವರ್ ಇರಲಿಲ್ಲ, ಈ ಕಾರಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿದ್ರು. ನಾನು ಕರ್ಕೊಂಡು ಹೋದೆ. ಹಿಂದೆ ಬರುವಾಗ ಇದು ಕಾರ್ ಫುಟ್ಪಾತ್ ಹತ್ತಿರ ಇತ್ತು. ಅವರು ಅದನ್ನ ಬಾಗಿಲು ತೆಗೆದ್ರೆ ಮೆತ್ತಿಗೆ ಕೂತ್ಕೊಂಡ್ರು. ಕೂತು ಒಂದೇ ಕ್ಷಣದಲ್ಲಿ ಬೇಗ ಹೋಗು ಮನೆಗೆ, ಬೇಗ ಹೋಗು ಅಂತ ಅಂದ್ರು. ನಾನು ಏನಪ್ಪ ಏನಾದ್ರು ಹೊಟ್ಟೆ ಉಬ್ಬರಿಸಿದೆಯೇನೋ ಇವರಿಗೆ ಅಂತೇಳಿ ಬಂದ್ರೆ ಇನ್ನೂ ಸ್ಪೀಡ್ ಹೋಗು, ಯಾವಾಗ್ಲೂ ಹೋಗ್ಬೇಡ ಅನ್ನೋರು, ಇನ್ನೂ ಸ್ಪೀಡ್ ಹೋಗು. ಸರಿ, ಬಹಳ ಸ್ಪೀಡ್ ಓಡಿಸ್ಕೊಂಡು ಮನೆಗೆ ಬಂದ್ರೆ ಏನಪ್ಪ ನಿನ್ನ ಕರ್ಮ, ನಿನ್ನ ಕಾರ್ನಲ್ಲಿ ಕೂತು ಸೊಂಟ ಹಿಡ್ಕೊಂಡಿದೆ, ಬೇಗ ಡಾಕ್ಟರ್ ಕರ್ಕೊಂಡು. ಆಮೇಲೆ ಅಷ್ಟೇ ಸ್ಪೀಡಲ್ಲಿ ಹೋಗಿ ಡಾಕ್ಟರ್ ಕರ್ಕೊಂಡ್ಬಂದು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿದೆ. ಇನ್ನು ಮೇಲೆ ನಿನ್ನ ಕಾರಲ್ಲಿ ಕೂತ್ಕೊಳ್ಳೋದಿಲ್ಲ, ಅದೇನು ಚಕ್ಕುಲಿನ ಸ್ಟೇರಿಂಗ್ ಅದು ಅಂತ ಹೇಳ್ತಿದ್ರು. ಸರ್, ಬಹಳ ಅದ್ಭುತವಾದ ಫಾರ್ಮುಲಾ ಒನ್ ಡ್ರೈವರ್ ತರ ಡ್ರೈವ್ ಮಾಡ್ತೀರಾ ಅಂತ ಕೇಳ್ಪಟ್ಟಿದೀವಿ. ಇಲ್ಲ ಇಲ್ಲ, ನಮ್ಮ ಆಡಿಯನ್ಸ್ಗೋಸ್ಕರ ನಿಮ್ಮ ಡ್ರೈವಿಂಗ್ ಸ್ಪೀಡ್ ನೋಡೋಣ ಅಂತ ಬನ್ನಿ ಸರ್, ಪ್ಲೀಸ್ ಬನ್ನಿ. ಯಾಕಂದ್ರೆ ಸರ್, ಬಹಳ ಸೊಗಸಾಗಿತ್ತು ನಿಮ್ ಜೊತೆ ಆ ಕಾರ್ ಡ್ರೈವ್ ಮಾಡಿದ್ದು. ಐ ಕಾಂಟ್ ಇಮ್ಯಾಜಿನ್. ಯಾವ್ದಾರು ಹಾಡನ್ನ ಗುಣಗೋದು ಅಥವಾ ಮ್ಯೂಸಿಕ್ ಕೇಳೋದು ಅಭ್ಯಾಸ ಉಂಟಾ? ಹೌದು, ಅದು ನನಗೆ ಮೊದಲನೇದಾಗಿ ಕ್ಲಾಸಿಕಲ್ ಮ್ಯೂಸಿಕ್, ಅದರ ಜೊತೆಗೆ ಈಗ ಹಿಂದಿ ಫಿಲ್ಮ್ ಸಾಂಗ್ಸ್ ಬಹಳ ಇಷ್ಟ. ಹಳೆ ಹಿಂದಿ ಸಾಂಗ್ಸ್ ನಿಮ್ಮ ಧ್ವನಿಯಲ್ಲಿ ಇಲ್ಲ, ನೀವು ಸರಿಗಮಪ್ಪ ಬಂದಾಗ ನೀವು ಆಶ್ವಾಸನೆ ಕೊಟ್ಟಿದ್ರಿ ನಮ್ಮ ಹುಡುಗರಿಗೆ, ಪ್ರಾಮಿಸ್ ಮಾಡಿದ್ರಿ. ಈಗ ಅದು ಅವ್ರೇ ಬಂದಾಗ ಹಾಡ್ತೀರಿ, ಅವ್ರ ಹಾಡು ಕೇಳಿ ನಮ್ಮ ಶ್ರುತಿ ಕೊಡೋದಿಲ್ಲ. ರೈಟ್ ಸರ್, ಗೋಯಿಂಗ್ ಬ್ಯಾಕ್, ನಿಮ್ಮ ಬೆಂಗಳೂರು ಡೇಸ್ ಹೋಗೋದ ನೀವು ಹೇಳಿದ್ರಿ. ನೀವು ನಿಮ್ಮ ಇಬ್ಬರು ಬ್ರದರ್ಸು ಸೇರಿ ಬೆಂಗಳೂರಲ್ಲಿ ಇರ್ತೀರಾ, ಇಲ್ಲಿ ಓದ್ತಾ ಇರ್ತೀರಾ, ಅಪ್ಪಾಜಿ ಅಲ್ಲಿ ಧರ್ಮಾಧಿಕಾರಿ ಇದ್ದಾರೆ. ಇಲ್ಲಿನ ಜೀವನ ಹೇಗಿತ್ತು, ನಿಮ್ಮೊಳಗೆ ಒಡನಾಟ ಹೇಗಿತ್ತು, ನೀವು ನಿಮ್ಮ ಬ್ರದರ್ಸ್ ಕಾಲೇಜ್ ಲೆವೆಲಲ್ಲಿ? ಅಂದರೆ ಇಲ್ಲಿ ನಾವು ಸೈಂಟ್ ಜೋಸೆಫ್ಸ್ನಲ್ಲಿ ಇದ್ದೆ, ಆಮೇಲೆ ನಾನು ನಮ್ಮ ಇದಕ್ಕೆ ಸರ್ಕಾರಿ ಕಾಲೇಜಿಗೆ ಇಲ್ಲಿ ಬಂದೆ ಡಿಗ್ರಿಗೆ. ಯಾಕಂದರೆ ನನಗೆ ಕಾಮರ್ಸಿಗೆ ಸಿಕ್ತು ಸೈಂಟ್ ಜೋಸೆಫ್ಸ್ನಲ್ಲಿ, ನನಗೆ ಕಾಮರ್ಸ್ ಇಷ್ಟ ಇರಲಿಲ್ಲ. ನಾನು ಒಂದು ತಿಂಗಳು ಕ್ಲಾಸ್ಗೆ ಹೋದೆ, ಏನು ಮಾಡಿದರೂ ಕೂಡ ಡಬಲ್ ಎಂಟ್ರಿ ಸಿಸ್ಟಮ್ ತಲೆಗೆ ಹೋಗಲೇ ಇಲ್ಲ, ಡೆಬಿಟ್ ಕ್ರೆಡಿಟ್ ಅರ್ಥನೇ ಆಗಲಿಲ್ಲ. ನಾನು ಮನೆಗೆ ಬಂದು ಅಪ್ಪಾಜಿಗೆ ಹೇಳಿದೆ, ಸಾಬ್ ನನಗೆ ಸಾಧ್ಯನೇ ಇಲ್ಲ ಈ ಕಾಮರ್ಸು, ನನಗೆ ಆರ್ಟ್ಸ್ ಬೇಕೇ ಬೇಕು ಅಂತೇಳಿ. ಆಮೇಲೆ ಈ ನಮ್ಮ 105 ಆವಾಗ 85 ವಯಸ್ಸಿನ ಶೇಷಾಚಾರ್ಯರು ಅಂತಿದ್ರು, ಅವರನ್ನ ಆ ಫಾದರ್ ಕೊಯ್ಲು ಹತ್ರ ಕಳಿಸಿದ್ರು. ಅವ್ರು ಹೇಳಿದ್ರು, ಐ ಆಮ್ ಸಾರಿ, ಈಗ ಕ್ಲಾಸಸ್ ಸ್ಟಾರ್ಟ್ ಆಗಿ 1 ತಿಂಗಳಾಗಿದೆ, ಇನ್ನು ಶಿಫ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ನಂದು ಹಠ ಆರ್ಟ್ಸೇ ಬೇಕು ಅಂತ. ಹಾಗೆ